IVM. ಎಲ್ಲಾ ಕಡೆ ಕೋವಿಡ್ 19 ಪ್ಯಾಂಡಮಿಕ್ ಇಂದ ಟೂರಿಸಂಗೆ ಒಂದು ದೊಡ್ಡ ಏಟು ಬಿದ್ದಿದೆ. ಆದರೆ ಕೋವಿಡ್ ಆದ್ಮೇಲೆ ನಾವು ನಮ್ಮ ದೇಶದ, ರಾಜ್ಯದ ಮತ್ತು ಮುಖ್ಯವಾಗಿ ನಗರಗಳ ಪ್ರವಾಸೋದ್ಯಮವನ್ನು ಒಂದು ಹೊಸ ದೃಷ್ಟಿಯಿಂದ ನೋಡಬಹುದಾ? ಈಗ ಅಕ್ಟೋಬರ್ 2021 ಮೈಸೂರಲ್ಲಿ ಮತ್ತೊಮ್ಮೆ ದಸರಾ ಹಬ್ಬ ಆಚರಣೆ ಅಂತೂ ಆಗುತ್ತೆ. ನಮ್ಮ ಮೈಸೂರಿನ ಟೂರಿಸಂ ಅನ್ನ ನಾವು ನಿಜವಾಗ್ಲೂ 21 ಶತಮಾನಕ್ಕೆ ತರಬೇಕಂದ್ರೆ ಹೇಗ್ ಯೋಚಿಸ್ಬೇಕು? ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಹೋಗ್ಬೇಕು ಅಂದ್ರೆ ಏನೆಲ್ಲ ಮಾಡಬೇಕು? ಬನ್ನಿ ಮಾತಾಡೋಣ ಗಲ್ಲಿ ಟೂರ್ಸ್ ನ ಫೌಂಡರ್ ವಿನಯ್ ಪರಮೇಶ್ವರಪ್ಪ ಅವರ ಜೊತೆ. ತಲೆ ಉಪಯೋಗಿಸಿ ಮಾತಾಡೋಣ, ತಲೆಯೆಲ್ಲಾ ಮಾತಾಡೋಣ, ಬನ್ನಿ ಹರಟೆ ಹೊಡೆಯೋಣ. ನಾನು ಪವನ್. ನಾನು ಸೂರ್ಯ. ನಾನು ಗಣೇಶ್. ಸುಸ್ವಾಗತ ನಮ್ಮ ತಲೆ ಹರಟೆ ಪಾಡ್ಕಾಸ್ಟ್ಗೆ. ನಮಸ್ಕಾರ ಮತ್ತು ಸುಸ್ವಾಗತ ನಮ್ಮ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ಗೆ. ನಾನು ನಿಮ್ಮ ಹೋಸ್ಟ್ ಪವನ್ ಶ್ರೀನಾಥ್. ಇವತ್ತು ನನ್ನ ಜೊತೆ ವಿನಯ್ ಪರಮೇಶ್ವರಪ್ಪ ಅವರು ಬಂದು ನಮ್ಮ ಚರ್ಚೆಯಲ್ಲಿ ಬಂದಿದ್ದಾರೆ. ವಿನಯ್ ಅವರೇ, ನಮಸ್ಕಾರ, ಸ್ವಾಗತ. ನಮಸ್ಕಾರ ಪವನ್, ಥ್ಯಾಂಕ್ ಯು. ಬಹಳ ಖುಷಿ ಆಗ್ತಿದೆ ಟು ಕಮ್ ಟು ಯುವರ್ ಪಾಡ್ಕಾಸ್ಟ್. ನಮಗೂ. ನೀವು ನಮ್ಮ IVM ಪಾಡ್ಕಾಸ್ಟ್ ನೆಟ್ವರ್ಕ್ ಅಲ್ಲಿ ಮೊದಲು ನಾನ್ ಕರಿ ಇಂಗ್ಲಿಷ್ ಹಿಂದಿ ಶೋಗ್ ಹೋಗಿ ಆಮೇಲೆ ನಮಗ್ ಗೊತ್ತಾಯ್ತು, ಇಲ್ಲ ನೀವು ನಮ್ ಬೆಂಗಳೂರು ಮೈಸೂರ್ನವರು, ಕನ್ನಡನು ಮಾತಾಡ್ತೀರಾ, ಬನ್ನಿ ನಮ್ ಪಾಡ್ಕಾಸ್ಟ್ ಹೇಗ್ ಬರ್ದೇ ಇರೋಕ್ ಆಗತ್ತೆ ಅಂತ ಕರ್ದಿದೀವಿ. ತುಂಬಾನೇ ಹೇಗೆ ಅಂದ್ರೆ, ನಾನು ಸ್ಕೂಲಿಗೆ ಹೋಗಿದ್ದು ಕೇಂದ್ರ ವಿದ್ಯಾಲಯಲ್ಲಿ, ನಮಗೆ ಅಲ್ಲಿ ಹಿಂದಿ ಹೇಳ್ಕೊಟ್ರು. ಸೊ ಅದಕ್ಕೆ ನಾವು ಇಂಗ್ಲಿಷ್ ಮುಗಿಸ್ಕೊಂಡು ಪಾಡ್ಕಾಸ್ಟ್ ಈಗ ಕಂಗ್ಲಿಷ್ ಪಾಡ್ಕಾಸ್ಟ್ ಗೆ ಬಂದಿದ್ದೀವಿ. ಸೊ ಹೇಗೋ ಬಂದ್ರೇನು ಬಂದಿದ್ದೀರಾ. ಸೊ ತುಂಬಾನೇ ಖುಷಿ ಆಗತ್ತೆ. ಕೇಳಿದ್ರೆ ನಮ್ಮ ಅತಿಥಿ ಇವತ್ತು ವಿನಯ್ ಅವರು, ಗಲಿ ಟೂರ್ಸ್ ಅಂತ ಒಂದು ಅದ್ಭುತವಾದ ಟ್ರಾವೆಲ್ ಕಂಪನಿನ ಫೌಂಡರ್. ಮುಂಚೆ ಇದು ರಾಯಲ್ ಮೈಸೂರ್ ವಾಕ್ಸ್ ಅಂತ ಕಂಪನಿ ಆಗಿತ್ತು, ಈಗ ಗಲಿ ಟೂರ್ಸ್ ಅಂತ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಸೊ ವಿನಯ್ ಅವರು ಒಂದು ಮೈಸೂರು ಮತ್ತು ಬೆಂಗಳೂರು ಮಧ್ಯೆ ಅವರ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರೆ, ಬೇರೆ ಕಡೆ ಟ್ರಾವೆಲ್ ಮಾಡ್ತಾ ಇಲ್ಲ ಅಂದ್ರೆ, ನಮ್ಮ ನಾನ್ ಕರಿ ಪಾಡ್ಕಾಸ್ಟ್ ಅಲ್ಲಿ ಮೈಸೂರಿನ ಊಟದ ಬಗ್ಗೆ, ನಮ್ಮ ಕರ್ನಾಟಕದ ಫುಡ್ ಕಲ್ಚರ್ ಬಗ್ಗೆ ಸ್ವಲ್ಪ ಹೋಗಿ ಮಾತಾಡಿದ್ರು. ಇವತ್ ನಾವು ಬೇರೆ ಒಂದು ವಿಷಯ ಬಗ್ಗೆ ಮಾತಾಡಕ್ ಹೊರಟಿದೀವಿ. ನಾವು ತುಂಬಾ ಸತಿ ನಮ್ಮ ದೇಶದಲ್ಲಿ ಇಲ್ಲ ನಮ್ಮ ಮನಸ್ಸಲ್ಲಿ ನಾವು ಟೂರಿಸಂ ಅಂದ್ರೆ ಪ್ರವಾಸೋದ್ಯಮ ಅಂತ ಒಂದು ಯೋಚನೆ ಮಾಡಕ್ ಹೋದ್ರೆ ಒಂದು ನ್ಯಾಷನಲ್ ಲೆವೆಲ್ ಇಂಡಿಯಾ ಒಂದು ಟೂರಿಸಂ ಡೆಸ್ಟಿನೇಷನ್ ಅಂತ ಮಾತಾಡೋಕ್ ಹೋಗ್ತೀವಿ. ಕರ್ನಾಟಕ ಒಂದು ಒನ್ ಸ್ಟೇಟ್ ಮೆನಿ ವರ್ಡ್ಸ್ ಅಂದ್ರೆ ಟ್ಯಾಗ್ ಲೈನ್ ಎಲ್ಲ ಇದೆ ನಮ್ಮ ಸರ್ಕಾರದಿಂದ, ಆ ರಾಜ್ಯದಲ್ಲಿ ಒಂದು ಟೂರಿಸಂ ಪಾಲಿಸಿ ಬೇಕು ಅಂತ ಎಲ್ಲ ಮಾತಾಡ್ತೀವಿ. ಆದ್ರೆ ಯೋಚನೆ ಮಾಡೋದಕ್ಕೆ ನಂಗೆ ಆ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಅಲ್ಲಿ ಕಷ್ಟ. ಆದ್ರೆ ಒಂದು ನಗರ, ಈಗ ವಿನಯ್ ಅವರೇ ನೀವು ಶುರು ಮಾಡಿದೆ ರಾಯಲ್ ಮೈಸೂರ್ ವಾಕ್ಸ್ ಅಂತ, ಮೈಸೂರ್ ಅಂತ ಒಂದು ಊರ್ ತಗೊಂಡ್ರೆ ಇಮ್ಮಿಡಿಯೇಟ್ ಲಿಂಕ್ ಆಗೋಗತ್ತಲ್ವಾ, ಹೇಗೆ ಆತರ ಒಂದು ಊರು ಟೂರಿಸಂಗೆ ಸಂಬಂಧಪಟ್ಟಿದೆ ಅಂತ ಅಲ್ವಾ? ಡೆಫಿನೆಟ್ಲಿ. ಬಿಫೋರ್ ನಾನು ಐ ಗೆಟ್ ಟು ಮೈಸೂರ್, ನಾನು ಐ ರಿಯಲಿ ವಾಂಟ್ ಟು ಕಂಗ್ರ್ಯಾಚುಲೇಟ್ ಯು. ನೀವು ಈ ತಲೆಹರಟೆ ಪಾಡ್ಕಾಸ್ಟ್ ಎಷ್ಟು ಒಳ್ಳೆ ಕೆಲಸ ಮಾಡ್ತೀರಾ ಅಂದ್ರೆ ಬಹಳ ಖುಷಿ ಆಗುತ್ತೆ. ಇಟ್ಸ್ ದ ಸೇಮ್ ಫೀಲಿಂಗ್. ನಾವು ಹೇಗೆ ನಮ್ಮ ಈ ಒಂದು ಕನ್ನಡ ಭಾಷೆ ಮೇಲೆ ನಾವೇನು ಕೆಲಸ ಮಾಡ್ತಿದ್ದೀವಿ, ಇಟ್ಸ್ ವೆರಿ ಸಿಮಿಲರ್. ನಮ್ಮ ಊರಿನ ಬಗ್ಗೆ ತಿಳ್ಕೊಳ್ಳೋಣ ಅಂತ ಇಟ್ಸ್ ಅ ವೆರಿ ಸಿಮಿಲರ್ ಫೀಲಿಂಗ್ ಬರುತ್ತೆ. ಅದೇ ತರ ಮೈಸೂರು ಮೇಲೆ ಏನು ಒಂದು ಸ್ವಲ್ಪ ವರ್ಕ್ ಮಾಡಿವಿ, ಸ್ಟಾರ್ಟೆಡ್ ರಾಯಲ್ ಮೈಸೂರ್ ವಾಕ್ಸ್ ಅಂತ. ಹಾಗೆ ಕೇಳ್ಬೇಕಂದ್ರೆ ನಾನು ಒರಿಜಿನಲಿ ಐ ಆಮ್ ನಾಟ್ ಫ್ರಮ್ ಮೈಸೂರು, ನಾನು ಹುಟ್ಟಿದ್ದೆಲ್ಲ ಬೆಂಗಳೂರಲ್ಲಿ. ಆದ್ರೆ ಹೋಲ್ ಫ್ಯಾಮಿಲಿ ಬ್ಯಾಂಗ್ಳೂರ್ ಮತ್ತೆ ಮೈಸೂರು ಮಧ್ಯ ರಿಲೇಟಿವ್ಸ್ ಅಲ್ಲಿದ್ರು, ಚಿಕ್ಕಮ್ಮ ಅಂತೆ ಮಾಮ ಅಂತವರೆಲ್ಲ ಅಲ್ಲಿದ್ರು, ಇನ್ನು ಮಿಕ್ಕ ರಿಲೇಟಿವ್ಸ್ ಬೆಂಗಳೂರಲ್ಲಿ ಇದ್ರು. ಸೊ ಭಾಳ ಹೋಗ್ತಾ ಬರೋದು ಇತ್ತು. ಇಟ್ ವಾಸ್ ಫನ್ನಿ ಡ್ಯೂರಿಂಗ್ ಇಂಜಿನಿಯರಿಂಗ್. ಈಗ ಗೊತ್ತಿಲ್ಲ, ನಾವೆಲ್ಲ ಈ ಕಡೆ ಹುಟ್ಟು ಬೆಳೆದ್ರೆ ಇಂಜಿನಿಯರಿಂಗ್ ಓದ್ಲೇಬೇಕು ನಾವು. ಇಂಜಿನಿಯರಿಂಗ್ಗೋಸ್ಕರ ನಾನು ಮೈಸೂರಿಗೆ ಹೋಗಿದ್ದು. ಅಲ್ಲಿದ್ದಾಗ ಒಂದು 4 ಇಯರ್ಸ್ ಹೇಳಿದ್ರೆ ಅದ ಸಿಟಿ ರಿಯಲಿ ಗ್ರೋಸ್ ಆನ್ ಯು ಅಂತ ಬಹಳ ಇಷ್ಟ ಆಯ್ತು. ಮೈಸೂರು ಆಸ್ ಅ ಸಿಟಿ ಚೆನ್ನಾಗಿದೆ ಅಲ್ಲ, ಎಸ್ಪೆಷಲಿ ನಾವು ಬೆಂಗಳೂರಿಂದ ಹೋದ್ರೆ ಬೆಂಗಳೂರಲ್ಲೂ ಇತಿಹಾಸ ಇದೆ, ಸಾಕಷ್ಟು ಇದೆ. ಆದ್ರೆ ನಮ್ಮ ಹೊಸ ಬೆಂಗಳೂರು ಆ ಇತಿಹಾಸನೆಲ್ಲ ಮುಳುಗಾಕೊಂಡ್ ಬಿಟ್ಟಿದೆ, ನುಂಗಾಕೊಂಡ್ ಬಿಟ್ಟಿದೆ. ಸೊ ನಮಗೆ ಮೈಸೂರಿಗೆ ಹೋದ್ರೆ ಓ ಯಾವ್ದೇ ಬೀದಿಲ್ ಹೋದ್ರೇನು ಒಂದು 10ನೇ ಬೀದಿಲ್ ಓ ಇದೇನಿದು 200 ವರ್ಷದ ಹಳೆ ಮನೆ, ಆತರ ಒಂದು ನಮ್ ಕಣ್ಣಿಗೆ ಯಾವಾಗ್ಲೂ ಬೀಳತ್ತಲ್ವಾ? ಡೆಫಿನೆಟ್ಲಿ. ಒಂದು ಇತಿಹಾಸ ಇದೆ ಆ ಊರಲ್ಲಿ. ಇನ್ನೊಂದು ನಾವೇನು ಕ್ಯಾರೆಕ್ಟರ್ ಅಂತೀವಲ್ಲ, ನಿಜ ಆ ಅಂತ ಒಂದು ಕ್ಯಾರೆಕ್ಟರ್ ಇದೆ ಆ ಒಂದು ಊರಲ್ಲಿ. ನನಗೆ ಬಹಳ ಇಷ್ಟ ಆಯ್ತು ಆ ಒಂದು 4 ಇಯರ್ಸ್ ಆ್ಯಂಡ್ ಎ ಗ್ರೇಟ್ ಟೈಮ್ ಕಾಲೇಜ್ ಲೈಫ್ ಅಲ್ಲಿ. ಹಾಗೂ ನಾನು ಇದೆಲ್ಲ ಶುರು ಮಾಡ್ಬೇಕು ಅಂತ ಒಂದು ಸ್ವಲ್ಪನೂ
ಯೋಚನೆನೂ ಮಾಡಿರ್ಲಿಲ್ಲ. ಅದಾದ್ಮೇಲೆ ಆಸ್ ಎನಿ ಇಂಜಿನಿಯರ್ ನಾನು ಬೆಂಗಳೂರಿಗೆ ಬಂದೆ, ಕೆಲಸ ಮಾಡಕ್ ಶುರು ಮಾಡಿದೆ ಆಸ್ ಅ ಸಾಫ್ಟ್ವೇರ್ ಇಂಜಿನಿಯರ್. ಅಂಡ್ ಇಟ್ ವಾಸ್ ವೆರಿ ಏನ್ ಹೇಳ್ತಿರಲ್ಲ ದಿಸ್ ಸ್ಟ್ರೇಟ್ ಫಾರ್ವರ್ಡ್ ಅಪ್ರೋಚ್. ಈ ಒಂದು 7-3 ವರ್ಷ ಬೆಂಗಳೂರಿಗೆ ಕೆಲಸ ಮಾಡಿದ್ರೆ ಏನ್ ಮಾಡ್ತೀರಾ, ಬೇರೆ ದೇಶಕ್ಕೆ ಹೋಗ್ತೀರಾ. ಹಾಗೆ ಎನ್ಎಡ್ ಅಪ್ ಇನ್ ಸಿಂಗಾಪುರ್. ಅಲ್ಲಿ ನೋಡಿ ನಮಗೆ ಒಂದ್ ಸ್ವಲ್ಪ ಪ್ರಭಾವ, ಆ ಒಂದು ಊರಲ್ಲಿ ಇದ್ದಾಗ ಲಾಟ್ ಆಫ್ ಇನ್ಫ್ಲೂಯೆನ್ಸಸ್ ಇತ್ತು. ಒಂದು ಬಹಳ ಒಂದು ಸೌತ್ ಈಸ್ಟ್ ಏಷ್ಯಾ ಅಕ್ರಾಸ್ ನನಗೆ ಟ್ರಾವೆಲ್ ಮಾಡಕ್ಕೆ ನನಗೆ ಒಂದು ಆಪರ್ಚುನಿಟಿ ಸಿಕ್ತು. ನನಗೆ ಅದು ಗ್ರೋಯಿಂಗ್ ಅಪ್ ನಮಗೆ ಆಸ್ ಅ ಫ್ಯಾಮಿಲಿ ನಮಗೆ ಬಹಳ ಒಂದು ಪ್ರವಾಸ ಅಂದ್ರೆ ಎಲ್ಲರಿಗೂ ಇಷ್ಟ. ನಮಗೆ ಒನ್ಸ್ ಇನ್ ಫ್ಯೂ ಇಯರ್ಸ್ ನಾವೆಲ್ಲ ಟ್ರೈ ಎವ್ರಿ ಇಯರ್ ಒಂದು ಸನ್ ಬ್ರೇಕ್, ಒನ್ಸ್ ಇನ್ ಫ್ಯೂ ಇಯರ್ಸ್ ಒಂದು ದೊಡ್ಡ ಬ್ರೇಕ್. ಹೇಳಿದ್ರೆ ನನ್ನ ತಂದೆ ವಾಸ್ ವರ್ಕಿಂಗ್ ಫಾರ್ ದ ಗವರ್ಮೆಂಟ್, ಒಂದು ಲೀವ್ ಟ್ರಾವೆಲ್ ದಿಸ್ ಥಿಂಗ್, LTC ಸಿಗೋದು. ಅಂಡ್ ವಿ ವುಡ್ ರಿಯಲಿ ಎಂಜಾಯ್ ಟ್ರಾವೆಲಿಂಗ್ ಅಕ್ರಾಸ್ ದ ಕಂಟ್ರಿ. ನಾನು ಸಿಂಗಾಪುರ್ ಹೋದಾಗ ಐ ವಾಸ್ 24. ನನಗೆ ಅದೇ ಒಂದು ಕುತೂಹಲ ಬಹಳ ಆಯ್ತು, ಯಾವಾಗ ನೋಡು ಹೋಗ್ಬೇಕು, ನೋಡ್ಬೇಕು, ತಿಳ್ಕೊಬೇಕು ಅಂತ. ಹಾಗೆ ಸಿಂಗಾಪುರ್ ಇದ್ದಾಗ ಬಹಳ ಒಂದು ಥೈಲೆಂಡ್ ಆಗ್ಲಿ, ಇಂಡೋನೇಷ್ಯಾ ಆಗ್ಲಿ, ಮಲೇಷ್ಯಾ ಆಗ್ಲಿ ಬಹಳ ಒಂದಿಷ್ಟು ಟ್ರಾವೆಲ್ ಮಾಡಿದೆ. ಅವಾಗ ನನಗೆ ಎಷ್ಟು ಆಶ್ಚರ್ಯ ಆಯ್ತು ಅಂದ್ರೆ, ನೋಡಿಯಪ್ಪ ಥೈಲೆಂಡ್ ಒಂದು ದೇಶ ಎಷ್ಟು ಚೆನ್ನಾಗೆ ಒಂದು ಟೂರಿಸಂ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ಎಷ್ಟು ಜನ ಬರ್ತಾರೆ ಥೈಲೆಂಡ್ಗೆ. ಐ ವಾಸ್ ನಿಜವಾಗ ನನಗೆ ಒಂಥರ ಶಾಕ್ ಆಯ್ತು. ಯಾಕಂದ್ರೆ ನಾವೆಲ್ಲ ಬೆಳಿತಿರುವಾಗ ಬೀಚ್ ಡೆಸ್ಟಿನೇಷನ್ ಗೋವಾಗ ಹೋಗೋಣ, ಗೋವಾಗ ಹೋಗೋಣ, ಗೋವಾಗ ಓಕೆ ಓಕೆ ನೈಸ್ ಗೋವಾಗೂ ಹೋಗೋಣ. ಆದ್ರೆ ಯು ಗೋ ಟು ಥೈಲೆಂಡ್ ಅವಾಗ ರಿಯಲಿ ಗೊತ್ತಾಗುತ್ತೆ ಎಂತ ಒಂದು ಈಕೋ ಸಿಸ್ಟಮ್ ಬಿಲ್ಡ್ ಮಾಡಿದಾರೆ ಅವರು ಅಂತ. ರೈಟ್ ಫ್ರಮ್ ಪ್ಲೇಸಸ್ ಟು ಸ್ಟೇ, ಇದಕ್ಕಿಂತ ಮುಂಚೆ ಏರ್ಪೋರ್ಟ್ಸ್ ಟು ಲ್ಯಾಂಡ್, ದ ಟ್ರಾನ್ಸ್ಫರ್ಸ್ ಇನ್ ಟು ದ ಸಿಟಿ, ಅದಾದ್ಮೇಲೆ ಪ್ಲೇಸಸ್ ಟು ಸ್ಟೇ, ಆಮೇಲೆ ಥಿಂಗ್ಸ್ ಟು ಡೂ ಎಲ್ಲ ಅಲ್ಲ ಫ್ಯಾಂಟಾಸ್ಟಿಕ್. ನನಗೆ ಬಹಳ ಒಂದು ಆಶ್ಚರ್ಯ ಆಗಿದೆ ಅಂದ್ರೆ ಸಿಂಗಾಪುರ್ ಅಲ್ಲಿ, ಸಿಂಗಾಪುರ್ ಅಂತ ಊರು ಬೆಂಗಳೂರಷ್ಟು ದೊಡ್ಡದಿಲ್ಲ. ಹೌದು, ಆದ್ರೆ ಬೆಂಗಳೂರು ಇಡೀ ಇಂಡಿಯಾಕ್ಕಿಂತ ಜಾಸ್ತಿ ಟೂರಿಸ್ಟ್, ಇಂಟರ್ನ್ಯಾಷನಲ್ ಟೂರಿಸ್ಟ್ ಮೋರ್ ದನ್ ಇಂಡಿಯಾ ಸಿಂಗಾಪುರಿಗೆ ಹೋಗ್ತಾರೆ. ಆ ಒಂದು ನಂಬರ್ ಕೇಳಿ ನಂಗೆ ಬಹಳನೇ ಆಶ್ಚರ್ಯ ಆಯ್ತು. ನಮಗೆ ಒಂದು 10 ಮಿಲಿಯನ್ ಅಂದ್ರೆ 1 ಕೋಟಿ ಜನ ಬರ್ತಾರೆ ಪ್ರವಾಸಕ್ಕೆ ಇಂಟರ್ನ್ಯಾಷನಲಿ ಒಂದ್ ವರ್ಷದಲ್ಲಿ. ಅದೇ ಸಿಂಗಾಪುರ್ ಅಲ್ಲಿ 18 ಮಿಲಿಯನ್, ಆಲ್ಮೋಸ್ಟ್ ಡಬಲ್, 2 ಕೋಟಿ ಜನ ಒಂದು ಊರಿಗೆ 20 ಲಕ್ಷ ಜನ ಇದಾರೋ ಏನೋ ಅಷ್ಟೇ ಅಲ್ಲಿ. ಎಕ್ಸಾಕ್ಟ್ಲಿ ಒಂದು ಊರಲ್ಲಿ, ಮತ್ತೆ ಆ ಊರಲ್ಲಿ 30 ವರ್ಷ ಬಿಟ್ರೆ ಅದಕ್ಕೆ ಹಿಂದೆ ಏನು ಇರಲಿಲ್ಲ, ಅದು ಇಟ್ ವಾಸ್ ಅ ಫಿಶಿಂಗ್ ಪೋರ್ಟ್ ಅದು. ಹೌದು, ಅವಾಗ ನನಗೆ ರಿಯಲೈಸ್ ಆಯ್ತು ನೋಡಿ, ಒಂದು 30 ವರ್ಷ ಒಂದು ಇತಿಹಾಸ ಇಟ್ಕೊಂಡು, ಇಟ್ಸ್ ಅ ಮ್ಯಾನ್ ಮೇಡ್ ಐಲ್ಯಾಂಡ್ ಆಲ್ಮೋಸ್ಟ್ ಅಲ್ವಾ. ಅಂತ ಒಂದು ದೇಶಕ್ಕೆ ಇಷ್ಟು ಜನ ಬರ್ತಾರೆ ಅಂದ್ರೆ, ಒಂದು ಚಿಕ್ಕ ದೇಶಕ್ಕೆ. ನಮ್ಮ ಹತ್ರ ಒಂದು 5,000 ವರ್ಷ ಇತಿಹಾಸ ಇಲ್ವಾ ಪವನ್? 5,000 ಮನುಷ್ಯರು ಯಾವಾಗ ಬಂದ್ರು ಅಂದ್ರೆ 70,000 ವರ್ಷ ಹಿಂದೆ ತನಕನು ಹೋಗ್ತೀವಿ. ಸೊ ಅಷ್ಟೊಂದು ಇತಿಹಾಸ ಇರುವಾಗ ಹೌದು, ನಾವು ಅದಕ್ಕೆ ಸರಿಯಾಗಿ ಹೊರಗಿನವ್ರಿಗೆ, ನಮ್ಮ ದೇಶದವ್ರಿಗೆ, ನಮ್ಮ ಊರಿನವ್ರಿಗೆ ನಾವು ಒಂದು ಜಸ್ಟಿಸ್ ಮಾಡ್ತಾ ಇಲ್ಲ ಅಲ್ವಾ? ಎಕ್ಸಾಕ್ಟ್ಲಿ. ಸೊ ನನಗೆ ಅದೇ ಅನ್ಸಿದ್ದು, ನೀವ್ ಹೇಳ್ದಾಗೆ ಒಂದು ಜಸ್ಟಿಸ್ ಏನೋ ಸರಿ ಇಲ್ವಲ್ಲ ಇದ್ರಲ್ಲಿ ಅಂತ ನನಗೆ ಅನ್ಸ್ತು. ಸೊ ಅವಾಗ ನಾನು ಬಿಟ್ಟೆ, ಕೆಲಸ ಬಿಟ್ಟೆ ಸಿಂಗಾಪುರ್ಲಿ. ಅವಾಗ ಏನಾಯ್ತು, ಸಿಂಗಾಪುರ್ಲಿ ಇದ್ದಾಗ ಹೀಗೆ ಒಂಥರ ಒಂದು ವಾಕಿಂಗ್ ಟೂರ್ ಅಂತ ಯಾರೋ ಹೇಳಿದ್ರು, ಏನಪ್ಪಾ ಇದು ವಾಕಿಂಗ್ ಟೂರ್ ನಾನು ಕೇಳೇ ಇಲ್ವಲ್ಲ, ಏನು ಏನ್ ಮಾಡ್ತಾರೆ ಅಂತ. ಅಲ್ಲಿ ಹೋದಾಗ ಬಹಳ ಚೆನ್ನಾಗಿತ್ತು ಆ ಒಂದು ವಾಕಿಂಗ್ ಟೂರ್. ಒಂದು ಬರೀ ವಾಕ್ ಮಾಡ್ತಾ ಏನೋ ಒಂದು ಸಣ್ಣ ಜಾಗ ಚೈನಾ ಟೌನ್ ಅಂತ ಒಂದು ಏರಿಯಾಲ್ಲಿ ಈ ಲೇಡಿ ಬಂದು ನಮಗೆ ಕರ್ಕೊಂಡು ಹೋದ್ರು 2-3 ಅವರ್ಸ್. ಎಷ್ಟು ಎಂಜಾಯಬಲ್ ಆಗಿತ್ತು ಅಂದ್ರೆ, ಯಾಕಂದ್ರೆ ದಟ್ ಲೇಡಿ ಹರ್ ಸೆಲ್ಫ್ ವಾಸ್ ಅ ಚೈನೀಸ್ ಡಿಸೆಂಡೆಂಟ್, ಅವ್ರ ಅಜ್ಜಿ ಎಲ್ಲ ಹುಟ್ಟು ಬೆಳೆದಿದ್ದ ಅದೇ ಜಾಗದಲ್ಲಿ ಅಂತ. ನಾವು ಒಂದು 2-3 ಅವರ್ಸ್ ಜೊತೆ ಸ್ಪೆಂಡ್ ಮಾಡಿದಾಗ ಎಂಥ ಒಂದು ಅದ್ಭುತಕರ ಎಕ್ಸ್ಪೀರಿಯನ್ಸ್ ಅಂದ್ರೆ ಇದು ಹೇಳ್ತಾರಲ್ಲ, ಬಹಳ ಖುಷಿ ಆಯ್ತು. ಈ ಅಪೀಲ್ಸ್ ಟು ಮೀ ಅಂತ ಹೇಳ್ತಾರಲ್ಲ, ಪೀಪಲ್ ಅಂತೆ, ಟ್ರಾವೆಲ್ ಅಂತೆ, ಟ್ರಿವಿಯಾ, ಆಲ್ ಮೈ ಇಂಟ್ರೆಸ್ಟ್ ಸಬ್ಜೆಕ್ಟ್. ಅದ್ ಮುಗಿಸ್ಕೊಂಡ ಹೇಳ್ದೆ ಬಹಳ ಖುಷಿ ಆಯ್ತು ಅಲ್ಲಿ ಬಂದಿದ್ದು, ನಾನು ವಾಪಸ್ ನಮ್ಮ ಊರಿಗೆ ಹೋಗಿ ಇದನ್ನೇ ಶುರು ಮಾಡ್ತೀನಿ ಅಂತ ಅವ್ರಿಗೆ ಹೇಳ್ದೆ. ಅವ್ರು ಮೋಸ್ಟ್ಲಿ ಜೋಕ್ ಮಾಡ್ತಿದ್ದಾರೆ ಅಂದ್ಕೊಂಡ್ರು. ಆದ್ರೆ ಐ ಥಿಂಕ್ ಹೇಳ್ತಾರಲ್ಲ, ಯು ಐದರ್ ನೀಡ್ ಇನ್ಸ್ಪಿರೇಷನ್ ಅವ್ರ ಇರಿಟೇಷನ್ ಅಂತ. ನನಗೆ ಎರಡು ಆಗಿತ್ತು, ಇರಿಟೇಷನ್ ಆಗಿತ್ತು ಕೆಲಸದಲ್ಲಿ, ಮತ್ತೆ ಒಂದ್ ಸ್ವಲ್ಪ ಇನ್ಸ್ಪಿರೇಷನ್ ಕೂಡ ಸಿಕ್ತು. ಅವಾಗ ನಾನು ವಾಪಸ್ ಬಂದಾಗ ಮೈಸೂರಿಗೆ ಹೋಗಿ ಇದನ್ನ ಶುರು ಮಾಡಿದೆ. ಬಹಳ ಜನ ಕೇಳ್ತಾರೆ ಯಾಕೆ ಮೈಸೂರು ಅಂತ, ಬಟ್ ಆನೆಸ್ಟ್ಲಿ ಯಾಕೆ ಮೈಸೂರು ಅಂದ್ರೆ, ನಮ್ ತಂದೆ ತಾಯಿ ಅವಾಗ ಮೈಸೂರಿಗೆ ಶಿಫ್ಟ್ ಆಗಿದ್ರು ಬೆಂಗಳೂರಿಂದ, ನನಗೆ ಬಾಡಿಗೆ ಕೊಡಕ್ ದುಡ್ಡಿರ್ಲಿಲ್ಲ. ಸೊ ಅದಕ್ಕೆ ಮೈಸೂರಿಗೆ ಹೋದೆ. ವಾಟ್ ಎವರ್ ಸೇವಿಂಗ್ಸ್ ನನ್ನಿತ್ತು ನನ್ನ ಸಿಂಗಾಪುರ್ ಅಲ್ಲಿ ಬಿಸ್ನೆಸ್ ಮೇಲೆ ಹಾಕೋಣ ಅಂತ ಹೋದೆ. ದಟ್ ವಾಸ್ ಮೈ ಫೋರ್ತ್ ಥಾಟ್ ಅಲ್ಲ. ನಾನು ಅದನ್ನ ಹೇಳಿದೆ 24-25 ಅಲ್ಲಿ
ಬೆಂಗಳೂರು ಲವ್ ಯಾರೋ ಮಾಡ್ತಾ ಇದ್ರು ಇದನ್ನ 2009 ಅಲ್ಲಿ ಇಡೀ ದೇಶದಲ್ಲಿ ಒಂದು 3-4 ಜನ ಮಾಡ್ತಾ ಇದ್ವಿ ಅಷ್ಟೇ ಇದನ್ನ. ಬೆಂಗಳೂರಲ್ಲಿ ಒಬ್ರು ಮಾಡ್ತಿದ್ವಿ, ಈಗ ಅವರು ನಿಲ್ಸಿದ್ದಾರೆ. ಬಿಟ್ರೆ ಚೆನ್ನೈ, ಹೈದರಾಬಾದ್, ಕ್ಯಾಲ್ಕಟ್ಟೆ ಅಲ್ಲಿ ಅಷ್ಟೇ ಇರೋದು 3-4 ಜನ. ಸೊ ಮೈಸೂರಿಗೆ ಹೋದಾಗ ಅವಾಗ ನಾನು ಆ ಒಂದು ಐಡಿಯಾ ಇತ್ತು, ನೋಡಿದ್ದೆ ಸಿಂಗಾಪುರ್ ಅಲ್ಲಿ ಹೆಂಗೋ ಮೈಸೂರು ಟೂರಿಸ್ಟ್ ಡೆಸ್ಟಿನೇಷನ್ ಅಂತ ಜನ ಹೇಳ್ತಾರಲ್ಲ, ಈಗ ಬಾಡಿಗೆ ಏನು ಕೊಡೋದು ಬೇಡ, ಪೇರೆಂಟ್ಸ್ ಜೊತೆ ಇರೋಣ. ಸೊ ಅಲ್ಲಿದ್ದು ಅವಾಗ ಶುರು ಮಾಡಿದೆ, ಯಾಕೊಂದು ವಾಕಿಂಗ್ ಟೂರ್ ಶುರು ಮಾಡ್ಬೋದು ಮೈಸೂರಲ್ಲಿ ಅಂತ. ಸೊ ಹಂಗ ನೋಡಿದ್ರೆ ಬಹಳ ಎಲಿಮೆಂಟ್ರಿ ಅಲ್ಲ ನಮ್ಮ ಯೋಚನೆ, ಜಸ್ಟ್ ಸ್ಟಾರ್ಟ್ ಸಮಥಿಂಗ್ ಅಂತ. ಆದ್ರೆ ಅದೇ ಒಂದು ಅವಕಾಶ ಅಲ್ವಾ, ಎಷ್ಟೊಂದು ಸರಳವಾದ ಸಿಂಪಲ್ ಸ್ಟಾರ್ಟಿಂಗ್ ಪಾಯಿಂಟ್ಸ್ ಬೇರೆ ದೇಶದಲ್ಲಿ ಆಗ್ಲೇ ತುಂಬಾ ಜನ ಮಾಡ್ತಾ ಇರಬಹುದು, ನಮ್ ದೇಶದಲ್ಲಿ ಇನ್ನು ಮಾಡಿಲ್ಲ. ಸೊ ಒಂದು ತರ ನೋಡಕ್ ಹೋದ್ರೆ ಅವಕಾಶ, ನೀವ್ ಯಾವ್ದಾದ್ರು ಒಂದು ಗುರಿ ಇಟ್ಕೊಂಡು ಒಂದು ಕ್ಷೇತ್ರದಲ್ಲಿ ನೀವ್ ಇಳಿದ್ರೆ ಸಾಕಷ್ಟು ಇದೆ, ಯಾಕಂದ್ರೆ ಕಾಂಪಿಟೇಷನ್ ಇಲ್ದೇ ಇರ್ಬೋದು ನೀವು ಶುರು ಮಾಡುವಾಗ. ಅಟ್ ದ ಸೇಮ್ ಟೈಮ್ ಆ ಲೆವೆಲ್ ಅಲ್ಲೇ ಇದೀವಿ ನಾವು. ಸೊ ಅಲ್ಲಿಂದ ಮೇಲ್ ಬರ್ಬೇಕು ಅಂದ್ರೆ ನೀವ್ ಹೇಳಿದ ತರ ಇರಿಟೇಷನ್, ಫ್ರಸ್ಟ್ರೇಷನ್ ಇರುತ್ತೆ, ಎಷ್ಟು ವರ್ಷ ತಗೋಬೇಕಾಗತ್ತೆ ಅಲ್ಲಿಗೆ ಬರ್ಬೇಕಾಗತ್ತೆ ಅಂತ. ಆದ್ರೆ ನೀವು ಸಿಂಗಾಪುರಿನ ಉದಾಹರಣೆ ಕೊಟ್ಟಿದ್ದು ತುಂಬಾ ಚೆನ್ನಾಗಾಯ್ತು. ಸೊ ಮೇಬಿ ನಾವು ನಮ್ಮ ಇವತ್ತಿನ ಚರ್ಚೆಯಲ್ಲಿ ಮೈಸೂರು ಬಗ್ಗೆನು ಮಾತಾಡ್ಬೋದು, ಯಾವಾಗ ಬೇಕೋ ಸಿಂಗಾಪುರ್ ಉದಾಹರಣೆನು ಮಾತಾಡ್ಬೋದು. ಯಾಕಂದ್ರೆ ಎರಡು ಒಂದು ನಗರ, ಮಹಾನಗರ, ಒಂದು ವಿತಿನ್ 1-2 ಸೈಜಸ್ ಆಫ್ ಈಚ್ ಅದರ್ ಅಲ್ವಾ. ಇವಾಗ ಮೈಸೂರಿನ ಜನಸಂಖ್ಯೆ ಒಂದು 12 ಲಕ್ಷ ಅನ್ಸುತ್ತೆ, ಸಿಂಗಾಪುರ್ದಿಂದ ಒಂದು 20-30 ಲಕ್ಷ ಆ ಒಂದು ರೇಂಜ್ ಅಲ್ಲಿ ಇರಬೇಕು ಅನ್ಸುತ್ತೆ. ಸೊ ನಾನು ನಮ್ಮ ಎಪಿಸೋಡ್ ಅಲ್ಲಿ ನಾನು ಗಲ್ಲಿ ಟೂರ್ಸ್ ಬಗ್ಗೆನು ಮಾತಾಡ್ಬೇಕು ಅಂತ, ಅದಕ್ ಮುಂಚೆ ನಮ್ಮ ಕೇಳುಗರಿಗೆ ಒಂದು ಬಿಗರ್, ಒಂದು ಲಾರ್ಜರ್ ಪಿಕ್ಚರ್ ಕೊಡ್ಬೇಕು ಅಂದ್ರೆ, ನೀವ್ ಹೇಳಿದ್ರಿ ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು 1 ಕೋಟಿ ಜನ ಬರ್ತಾರೆ, ಕೋವಿಡ್ ಎಲ್ಲ ಬಿಟ್ಬಿಡೋಣ, ರೆಗ್ಯುಲರ್ ಟೈಮ್ಸ್ ಅಲ್ಲಿ 1 ಕೋಟಿ ಜನ ಬರ್ತಾ ಇದ್ರು, ಇನ್ ಮುಂದೇನು ಬರಬಹುದು ಆ ಒಂದು ಅಂದಾಜಲ್ಲಿ ಅಂದ್ರೆ. ನನಗ್ ಗೊತ್ತು ನಮ್ ದೇಶದಲ್ಲಿ ಮಾಹಿತಿ ನಂಬರ್ಸ್ ಏನಾದ್ರು ಹುಡುಕ್ಬೇಕಂದ್ರೆ ಯಾವಾಗ್ಲೂ ಕಷ್ಟ. ಆದ್ರೆ ನಾವೀಗ ಮೈಸೂರು ಅಂತ ಒಂದು ಸಿಟಿ ನೋಡಿದ್ರೆ, ವಿ ನೋ ಇಟ್ಸ್ ಅ ಬಿಗ್ ಟೂರಿಸಂ ಸಿಟಿ, ಮೈಸೂರು ಪ್ಯಾಲೇಸ್ ಇದೆ, ಚಾಮುಂಡಿ ಬೆಟ್ಟ ಇದೆ, ನಮಗ್ ಗೊತ್ತು ಸಾಕಷ್ಟು ಕ್ಷೇತ್ರಗಳಿವೆ, ಸಾಕಷ್ಟು ಅಂಗಗಳು ಇವೆ ನಮ್ಮ ಟ್ರಾವೆಲ್ ಟೂರಿಸಂ ಅಟ್ರಾಕ್ಟ್ ಮಾಡೋದಕ್ಕೆ. ಸೊ ಒಂದು ಮೈಸೂರು ಲೆವೆಲ್ ಅಲ್ಲಿ ಹೇಗ್ ಯೋಚನೆ ಮಾಡಬೇಕು ಅಂತ ಹೆಲ್ಪ್ ಮಾಡ್ತೀರಾ ನಮ್ಗೆ, ಟೂರಿಸಂ ಅನ್ನ ಹೇಗೆ ಅದು ಮತ್ತೆ ಸಿಟಿಗೊಂದು ಸಂಬಂಧ ಇರಬಹುದು, ಯಾವ ತರ ಇರಬಹುದು? ದಟ್ಸ್ ಅ ವೆರಿ ಗುಡ್ ಕ್ವೆಶನ್ ಪವನ್, ನೀವು ಕೇಳಿದ್ದು. ನಮ್ಮ ಹತ್ರ ನೋಡ್ಲಿಕ್ಕೆ ಲಾಟ್ ಆಫ್ ಆಪರ್ಚುನಿಟೀಸ್ ಇದೆ. ಈಗ ಅಲ್ಲಿಂದ ತಾಜ್ ಮಹಲ್ ಇರ್ಬೋದು ಆಗ್ರಾ ಅಲ್ಲಿ, ಅಥವಾ ಮೈಸೂರು ಪ್ಯಾಲೇಸ್ ಇರ್ಬೋದು ಡೌನ್ಸ್, ಅಥವಾ ಅಜಂತಾ ಎಲೋರಾ ಅಂತೆ, ಮಹಾಬಲಿಪುರಂ ಅಲ್ಲಿ ಟೆಂಪಲ್ಸ್ ಇದೆ ಅಂತೆ. ನನ್ನ ಸೌತ್ ಈಸ್ಟ್ ಏಷ್ಯಾ ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗೇನು ಅನ್ಸಿದ್ದು ಅಂದ್ರೆ, ಎಕ್ಸಾಕ್ಟ್ಲಿ ಸಿಂಗಾಪುರ್ ನೋಡೋಕೇನು ಇಲ್ಲ, ಒಂದು ಪ್ಯಾಲೇಸ್ ಕೂಡ ಇಲ್ಲ ಅಲ್ಲ, ಮತ್ತೆ ಯಾಕೆ ಜನ ಹೋಗ್ತಾರೆ ಅಲ್ಲಿ? ವಾಟ್ ದೇ ಡೂ ಅಂದ್ರೆ ದೇ ಕ್ರಿಯೇಟ್ ಅನ್ ಎಕ್ಸ್ಪೀರಿಯನ್ಸ್ ಅಲ್ಲ, ಅಂಡ್ ದಟ್ ವಾಸ್ ದ ಡಿಫ್ರೆನ್ಸ್. ನಮ್ಮಲ್ಲಿ ಲಾಟ್ ಆಫ್ ದ ಟೂರಿಸಂ ನಾವೇನ್ ನೋಡ್ತಿದ್ದು ವಾಸ್ ರಿವಾಲ್ವಿಂಗ್ ಅರೌಂಡ್ ಮಾನ್ಯುಮೆಂಟ್ಸ್ ಅಲ್ಲ. ಹೌದು, 100 ವರ್ಷದ ಹಿಂದೆ, 200 ವರ್ಷದ ಹಿಂದೆ, 1000 ವರ್ಷದ ಹಿಂದೆ ಏದೋ ಒಂದು ಮಾನ್ಯುಮೆಂಟ್ ಇದೆ ಕಟ್ಟಿದ್ದಾರೆ ಆಗಿದೆ, ಅಲ್ಲಿಗೆ ಹೋಗಿ ನಾವು ನೋಡ್ಕೊಂಡು ನಾವು ಬರ್ತೀವಿ. ಆದ್ರೆ ಅಲ್ಲಿ ಯು ಹ್ಯಾವ್ ಟು ಕ್ರಿಯೇಟ್ ಅನ್ ಎಕ್ಸ್ಪೀರಿಯನ್ಸ್ ಅಲ್ಲ. ಅದನ್ನ ಬಹಳ ಚೆನ್ನಾಗಿ ಮಾಡ್ತಾರೆ. ಒಂದು World War II ಅದು ಹೋಲ್ ಹ್ಯಾಂಡ್ ಓವರ್ ಆಯ್ತು ಲಾರ್ಡ್ ಮೌಂಟ್ ಬ್ಯಾಟನ್. ಇನ್ಫ್ಯಾಕ್ಟ್ ನಮ್ಮ ಊರಿಂದ ಫೀಲ್ಡ್ ಮಾರ್ಷಲ್ ಕರಿಯಪ್ಪಸ್ ಬ್ರದರ್, ಐ ಫರ್ಗೆಟ್ ಹಿಸ್ ನೇಮ್, ಹಿ ಟು ವಾಸ್ ದೇರ್ ಅಲ್ಲ. ಅಲ್ಲಿ ವೆನ್ ದೇ ಟುಕ್ ದ ಪವರ್ ಫ್ರಮ್ ದ ಜಾಪನೀಸ್ ಸರೆಂಡರ್ ತಗೊಂಡ್ರಲ್ಲ, ಅದ್ರ ಮೇಲೆ ದೇರ್ ಇಸ್ ಅ ಹೋಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ. ದೇವ್ ಏನೂ ಇಲ್ಲ, ಬಟ್ ದೇವ್ ರೀಕ್ರಿಯೇಟೆಡ್ ಮಾಡೆಲ್ಸ್ ಆಫ್ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತೆ, ಅಂಡ್ ಫೀಲ್ಡ್ ಮಾರ್ಷಲ್ ಅಂತೆ, ಎಕ್ಸೆಟ್ರಾ ಅಲ್ಲ. ಸೊ ದಟ್ ಇಸ್ ವಾಟ್ ಐ ಲರ್ನ್. ಅಲ್ಲಿ ಯು ಕ್ರಿಯೇಟ್ ಎಕ್ಸ್ಪೀರಿಯನ್ಸಸ್, ಅದಕ್ಕೆ ಪೀಪಲ್ ಹ್ಯಾವ್ ಸೋ ಮಚ್ ಮೋರ್ ಅಟ್ಯಾಚ್ಮೆಂಟ್ ಅಲ್ಲ. ನಾವೇನ್ ಹೇಳ್ತೀವಿ ಈ ಒಂದು ಎಕ್ಸ್ಪೀರಿಯನ್ಷಿಯಲ್ ಎಕಾನಮಿ ಅಂತ ಅಲ್ವಾ. ಈಗ ಎಸ್ಪೆಷಲಿ ನಮ್ಮ ನ್ಯೂ ಜನರೇಷನ್ ನೋಡಿದ್ರೆ, ಮೋರ್ ದೆನ್ ಬಾಯಿಂಗ್ ಅ ಕಾರ್ ವಿಲ್ ಟೇಕ್ ಊಬರ್ ಅಂತೀವಿ, ಮೋರ್ ದೆನ್ ಬಾಯಿಂಗ್ ಅ ಹಾಲಿಡೇ ಹೋಮ್ ವಿಲ್ ಸ್ಟೇ ಇನ್ ಅನ್ ಏರ್ ಬಿ ಎನ್ ಬಿ ಅಂತೀವಿ, ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ ಅ ಪರ್ಸನಲ್ ಅಸಿಸ್ಟೆನ್ಸ್ ಡನ್ಸೋ ಯೂಸ್ ಮಾಡೋಣ ಅಂತೀವಿ ಅಲ್ವಾ. ಇಟ್ಸ್ ನಾವೇನು ಸರ್ವಿಸ್ ಅಲ್ಲ, ಇಟ್ ಕ್ಯಾನ್ ಆಲ್ ಬಿ ಫೌಂಡ್ ಇನ್ ಟರ್ಮ್ಸ್ ಆಫ್ ಎಕ್ಸ್ಪೀರಿಯನ್ಸಸ್ ಅಲ್ಲ. ಯು ಕ್ಯಾನ್ ಲಿವ್ ದಿಸ್ ಎಕ್ಸ್ಪೀರಿಯನ್ಸಸ್. ಆ ಒಂದು ಶಿಫ್ಟ್ ಆಗ್ತಾ ಇತ್ತು ಅರೌಂಡ್ ದ ವರ್ಲ್ಡ್ ಅಲ್ಲ. ನನಗೆ ಅದೇ ಅನ್ಸ್, ಐ ಥಿಂಕ್ ಇಂಡಿಯಾಲಿ ವಿ ಹ್ಯಾವ್ ಸೋ ಮಚ್ ಹಿಸ್ಟ್ರಿ, ಸೋ ಮೆನಿ ಅಮೇಝಿಂಗ್ ಮಾನ್ಯುಮೆಂಟ್. ಈ ಒಂದು ಎಕ್ಸ್ಪೀರಿಯನ್ಸ್ ಕ್ರಿಯೇಷನ್ ಅಫ್ಕೋರ್ಸ್ ಆಗ್ತಾ ಇತ್ತು ಇಟ್ಸ್ ಓನ್ ಪಾಕೆಟ್ಸ್. ಅದರಲ್ಲಿ ಐ ಗಾಟ್ ಇಂಟ್ರೆಸ್ಟೆಡ್ ಆ ಒಂದು ವಿಷಯದಲ್ಲಿ. ಅಂಡ್ ಪ್ಲಸ್ ಐ ಫೆಲ್ಟ್ ಆ ಒಂದು ಊರಲ್ಲಿ ಅಷ್ಟು ಒಳ್ಳೆ ಪ್ಯಾಕೇಜಿಂಗ್ ಮತ್ತೆ ಮಾರ್ಕೆಟಿಂಗ್ ಮಾಡ್ತಾರೆ, ಸಚ್ ಅ ಗುಡ್ ಜಾಬ್.
ಎವ್ರಿಬಡಿ ಹ್ಯಾಸ್ ಟು ಕಮ್ ಟು ಸಿಂಗಪೋರ್ ಅಂತ, ಇಲ್ಲಾಂದ್ರೆ ಯುವರ್ ಮಿಸ್ಸಿಂಗ್ ಔಟ್ ಸಮಥಿಂಗ್. ಆ ಒಂದು ಎಲಿಮೆಂಟ್ಸ್ ಐ ಫೆಲ್ಟ್ ವಾಸ್ ಮಿಸ್ಸಿಂಗ್. ಮತ್ತೆ ಇನ್ನೊಂದು ಲಾಸ್ಟ್ ಪಾಯಿಂಟ್ ಅಂದ್ರೆ, ಆಮೇಲೆ ಸಾಕಷ್ಟು ನಾನು ಟ್ರಾವೆಲ್ ಮಾಡಿದ್ದೀನಿ ಒಂದಿಷ್ಟು ಇನ್ ಮೈ ಓನ್ ಪರ್ಸನಲ್ ಎಕ್ಸ್ಪೀರಿಯನ್ಸ್, ಈಗ ಯೂರೋಪ್ ಅಲ್ಲಿ ಹೋಗಿ ಅಥವಾ ಸೌತ್ ಈಸ್ಟ್ ಏಷ್ಯಾ ಹೋಗಿ ನೀವು ಕಮ್ ಬ್ಯಾಕ್ ಅಲ್ಲ, ಬಹಳನೇ ಒಂದು ಯು ಹ್ಯಾವ್ ಅ ವೆರಿ ಸೂಪರ್ ಲೇಟಿವ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಅಂತ. ಯಾಕೆ ಅಂದ್ರೆ, ದ ಪರ್ಸನ್ ಯುವರ್ ಇಂಟ್ರಾಕ್ಟಿಂಗ್, ದ ಪರ್ಸನ್ ಹೂಸ್ ಟೇಕಿಂಗ್ ಯುವರ್ ನೋಟೋರ್, ಅವರು ಹೀಸ್ ಆಸ್ ವೆಲ್ ರೆಡ್, ನಿಮ್ಮಷ್ಟೇ ಚೆನ್ನಾಗಿ ಓದಿರ್ತಾರೆ, ನಿಮ್ಮಷ್ಟೇ ಎಕ್ಸ್ಪೋಜರ್ ಇರುತ್ತೆ ಅವ್ರಿಗೆ. ನಾನು ಆಮ್ಸ್ಟರ್ಡ್ಯಾಮ್ ಅಲ್ಲಿ ಒಂದು ಟೂರ್ ಮಾಡಿದಾಗ ಇಟ್ ವಾಸ್ ಅ ಕೇಂಬ್ರಿಡ್ಜ್ ಹಿಸ್ಟ್ರಿ ಗ್ರಾಡ್ ಹೂ ಟುಕ್ ಮಿ ಆನ್ ಅ ಟೂರ್. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ವೆನ್ ಯು ಮೀಟ್ ಅಂಡ್ ಇಂಟ್ರಾಕ್ಟ್ ವಿತ್ ಪೀಪಲ್ ವಿತ್ ಇಂಟ್ರೆಸ್ಟಿಂಗ್ ಬ್ಯಾಕ್ ಗ್ರೌಂಡ್, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಚೇಂಜ್ ಆಗುತ್ತೆ ಫಾರ್ ಅ ಲಾಟ್ ಆಫ್ ರೀಸನ್. ನಾನು ಇಟ್ ಇಸ್ ನಾಟ್ ಅ ಕಂಪ್ಲೇನಿಂಗ್ ಇದು, ಫಾರ್ ಅ ಲಾಟ್ ಆಫ್ ರೀಸನ್ ಇಂಡಿಯಾಲಿ ಟೂರಿಸ್ಟ್ ಗೈಡ್ ವಾಸ್ ದ ಲೋಯೆಸ್ಟ್ ಕಾಮನ್ ಡಿನೋಮಿನೇಟ್. ಏನು ಮಾಡಕ್ ಆಗ್ಲಿಲ್ಲಪ್ಪ, ಆಯ್ತು ಒಂದು ಗೈಡ್ ಅಂತ ಒಂದು, ಅಯ್ಯೋ ಗೈಡ್ ಬಂದ್ರಾ ಅಂತಾನೆ ಆಕ್ಷೇಪಣೆ ಬಂದ್ಬಿಡುತ್ತಲ್ಲ. ನಾನು ಬೇಲೂರು ಹಳೆ ಬೀಡಗ್ ಹೋಗ್ತಾ ಇದ್ರೆ ಇವಾಗ ನನಗೆ ಗೊತ್ತು ಅದ್ರ ಆ ಜಾಗದ ಇತಿಹಾಸ ಚೆನ್ನಾಗಿ. ಒಂದ್ಸತಿ ಒಂದು ಅದೇ ಒಂದು ಎಕ್ಸ್ಪೀರಿಯನ್ಸ್ ಅನ್ಬಿಟ್ಟು ಹೇಗೆ ಟೂರಿಸ್ಟ್ ಗೈಡ್ ಹೇಗೆ ಅವರು ನಮ್ಮ ಇತಿಹಾಸನೇ ಬದಲಾಯಿಸ್ತಾರೆ ಹುಟ್ಟಿಸ್ತಾರೆ ಅಂತ ಒಂದ್ಸತಿ ಹೋಗಿ ಕೇಳ್ಬೋದು. ಅದ್ ಬಿಟ್ರೆ ಬೇಡಪ್ಪ ಬಿಟ್ಬಿಡಿ ನಮ್ ನಮ್ ಪಾಡಗ್ ಹೋಗ್ತೀವಿ ಅಂತ ಅನ್ಸ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಹಾಗನ್ಸ್ದಾಗ ಐ ಎಮ್ ಶೋರ್ ನೀವೇ, ನೀವು ಐ ನೋ ಯು ಲಿವ್ಡ್ ಇನ್ US, ನೀವು ಸಾಕಷ್ಟು ಟ್ರಾವೆಲ್ ಮಾಡಿದ್ರ, ಅದೇ ನೀವು ಬೇರೆ ಕಡೆ ವೆನ್ ಯು ಡೂ ದಿಸ್ ಎಕ್ಸ್ಪೀರಿಯನ್ಸ್ ಹೇಗ್ ಅನ್ಸುತ್ತೆ ನಿಮಗೆ? ಒಂದು ಇದು ನೀವು ಗೈಡ್ ಹೇಳಿದ್ದು, ಇನ್ನೊಂದು ನೀವು ಎಕ್ಸ್ಪೀರಿಯನ್ಸ್ ಅಂತ ನಮ್ಮ ಮಾನ್ಯುಮೆಂಟ್ ಫೋಕಸ್ ಅಂತ ನೀವು ಹೇಳಿದ್ರಲ್ಲ, ಅದು ತುಂಬಾನೇ ನಿಜ ಅಲ್ವಾ? ಯಾಕಂದ್ರೆ ಇವಾಗ ತಾಜ್ ಮಹಲ್ ಅಂತಾನು ನೋಡಿದ್ರೆ, ಸರಿ ಡೆಲ್ಲಿ ಫ್ಲೈಟ್ ಇಳಿತೀವಿ, ಹೇಗೋ ಒಂದು SUV ಆಗ್ರಾ ತನಕ ಹೊಟ್ಟೋಗೋಣ, ಆಮೇಲೆ ತಾಜ್ ಮಹಲ್ ನೋಡ್ಕೊಂಡು ಬಂದ್ಬಿಡೋಣ ಅಷ್ಟೇ. ಅಕ್ಕಪಕ್ಕ ಒಂದು ಒಳ್ಳೆ ಊಟದ ಜಾಗ ಇದೆಯಾ? ಈಗೆಲ್ಲ ಬಂದಿದೆ, ನಾನು ಇಲ್ಲ ಅಂತ ಇಲ್ಲ, ಆದ್ರೆ ಇದೆಯಾ ಅಲ್ಲಿ ಇದ್ಕೊಂಡು ನಾವ್ ನಡ್ಕೊಂಡು ಹೋಗ್ಬೋದಾ ತಾಜ್ ಮಹಲ್ ತನಕ? ನಡ್ಕೊಂಡು ಹೋದ್ರೆ ಒಳ್ಳೆ ಫುಟ್ಪಾತ್ ಇದೆಯಾ, ಕ್ಲೆನ್ಲಿನೆಸ್ ಇದೆಯಾ, ಏನು ಯಮುನಾ ಏನ ವಾಸನೆ ಏನು ಬರ್ತಾ ಇಲ್ವಾ ಅಲ್ಲಿಗೆ, ಎಲ್ಲಾ ಪ್ರಶ್ನೆಗಳು ಮುಖ್ಯ ಅಲ್ವಾ? ಸೊ ನೀವ್ ಆ ಎಕ್ಸ್ಪೀರಿಯನ್ಸ್ ಅನ್ನೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಫೇಲ್ ಆದ್ರೇನು ಸಾಕು, ಅದೇ ಒಂದು ನಮ್ಮ ಎಕ್ಸ್ಪೀರಿಯನ್ಸ್ ಅನ್ನೇ ಹಾಳ್ ಮಾಡ್ಬಿಡುತ್ತೆ. ಒಬ್ಬ ಯಾವನೋ ಮೋಸ ಮಾಡ್ಕೊಂಡು ಮಾಡೋಕ್ ಟ್ರೈ ಮಾಡಿದ್ರೆ ನಮ್ಮನ್ನ, ಕರೆಕ್ಟ್, ಬಾಕಿ ಎಲ್ಲ ಚೆನ್ನಾಗಿರ್ಬೋದು, ಆ ಒಂದು ಎಕ್ಸ್ಪೀರಿಯನ್ಸ್ ಇಂದ ಎಲ್ಲದನ್ನು ಹಾಳಾಗೋಗುತ್ತೆ. ನೀವು ಹೇಳಿದ 100% ಕರೆಕ್ಟ್. ನಿಮ್ಗೆ ಒಂದು ಒಂದ್ಸತಿ ನಿಮಗೆ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆದ್ರೆ ನೀವು ಮತ್ತೆ ಅಲ್ಲಿ ಹೋಗಕ್ ಇಷ್ಟಪಡಲ್ಲ. ನಾನು ಅದೇ, ನಾನು ಥೈಲೆಂಡ್ಗೆ ಆಲ್ಮೋಸ್ಟ್ ಒಂದು 3-4 times ಹೋಗಿದ್ದೀನಿ. ಹೋದಾಗೆಲ್ಲ ನನಗೆ ಖುಷಿ ಆಗುತ್ತೆ, ನೀವು ಮತ್ತೆ ವಾಪಸ್ ಹೋಗ್ಬೇಕು ಅಂತ ನಿಮಗೆ ಅನ್ಸುತ್ತೆ. ಅಂಡ್ ನೀವೇನೇ ಒಂದು ಬಜೆಟ್ ಇಟ್ಕೊಂಡಿರ್ತೀರ ಥೈಲೆಂಡ್ ಅಲ್ಲಿ, ಅದಕ್ಕಿಂತ ಜಾಸ್ತಿ ಖರ್ಚಾಗುತ್ತೆ, ಅಂಡ್ ಯೆಟ್ ಯು ಆರ್ ಹ್ಯಾಪಿ. ಅದೇ ನಾನು ಹೇಳ್ತೀವಲ್ಲ ಥಿಯರಿ ಅಂಡ್ ಪ್ರಾಕ್ಟೀಸ್ ಅಂತ, ನಮ್ಮಲ್ಲಿ ಅತಿಥಿ ದೇವೋ ಭವ ಅಂತ ನಮ್ಮ ಸ್ಕ್ರಿಪ್ಚರ್ಸ್ ಎಲ್ಲ ಇದೆ. ದೇ ಆರ್ ನಾಟ್ ಆಲ್ವೇಸ್ ಇಟ್ ಗೆಟ್ಸ್ ಟ್ರಾನ್ಸ್ಲೇಟೆಡ್ ಅಲ್ವಾ? ಇಟ್ಸ್ ಆಲ್ಸೋ ಇನ್ ಟರ್ಮ್ಸ್ ಆಫ್ ನಾವು ಬಹಳ ಲಾಟ್ ಆಫ್ ವೆರಿ ಗುಡ್ ಕ್ಯಾಂಪೇನ್ಸ್. ನಮ್ಮ ಆಮಿರ್ ಖಾನ್ ಅವರೇ ಒಂದ್ಸತಿ ಹೋಲ್ ಇನ್ಕ್ರೆಡಿಬಲ್ ಇಂಡಿಯಾ ಕ್ಯಾಂಪೇನ್ ಅಲ್ಲಿ ಟ್ರೀಟ್ ಅವರ್ ಟ್ರಾವೆಲರ್ಸ್ ವಿತ್ ರೆಸ್ಪೆಕ್ಟ್ ಅಂಡ್ ಕೈಂಡ್ನೆಸ್ ಅಂತ. ಎಸ್ಪೆಷಲಿ ಈಗ ನಮಗೆ ಆಟೋ ಡ್ರೈವರ್ ಜೊತೆ ಆಗ್ಲಿ, ಟ್ಯಾಕ್ಸಿ ಡ್ರೈವರ್ ಜೊತೆ ಆಗ್ಲಿ, ಒಂಥರ ಫ್ರಿಕ್ಷನ್ ಇರುತ್ತೆ. ದಟ್ಸ್ ಅವರ್ ಕಲ್ಚರ್, ಇಟ್ಸ್ ನಾಟ್ ಅ ಗುಡ್ ಆರ್ ಬ್ಯಾಡ್ ಥಿಂಗ್. ಆದ್ರೆ ವೆನ್ ಯು ಹ್ಯಾವ್ ವಿಸಿಟರ್ಸ್ ಎಲ್ಲ, ಅವರಿಗೆ ಒಂದ್ ಸ್ವಲ್ಪ ದೇ ಫೈಂಡ್ ಇಟ್ ಡಿಫಿಕಲ್ಟ್. ಇಂಥವೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಇದ್ದಾಗ ದೇ ಫೈಂಡ್ ಇಟ್ ಡಿಫಿಕಲ್ಟ್ ಟು ಕೋಪ. ಬಟ್ ಅದರಲ್ಲೇ ಹೇಳ್ಬೇಕಂದ್ರೆ, ನಾನು ಮೈಸೂರನ್ನ ಕಂಪೇರ್ ಮಾಡಿದ್ರೆ, ನಮ್ಮ ಕರ್ನಾಟಕದಲ್ಲಿ ಬೇರೆ ಸ್ಟೇಟ್ಸ್ ಎಲ್ಲ ಕಂಪೇರ್ ಮಾಡಿದ್ರೆ, ಮೈಸೂರಲ್ಲಿ ಓಕೆ ಇಟ್ಸ್ ಅ ಲಿಟಲ್ ಮೋರ್ ವೆಲ್ಕಮಿಂಗ್ ಅಂತಾನೆ ಅನ್ಸುತ್ತೆ. ಓ ಸ್ವಲ್ಪ ಆರಾಮವಾಗಿ ನಡೆಯುತ್ತೆ, ಪ್ಯಾಲೆಸ್ ಕರ್ಕೊಂಡು ಹೋಗಪ್ಪ ಅಂದ್ರೆ ಕರ್ಕೊಂಡು ಹೋಗ್ತಾರೆ ಜನ, ಊರೆಲ್ಲ ಸುತ್ ಬಿಟ್ಟು 500 rupees ತಗೊಳಲ್ಲ ಅಲ್ವಾ? ಸೊ ಒಂದಷ್ಟು ನಮ್ಮ ಅಟ್ ಲೀಸ್ಟ್ ನ್ಯಾಷನಲ್ ಲೆವೆಲ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ವಾಸಿ ಅನ್ಸುತ್ತೆ. ನನಗೆ ನನ್ಗೆ ಬಹಳ ಸ್ಟ್ರಾಂಗ್ ಆಗಿ ಅನ್ಸುತ್ತೆ, ಮೆಜಾರಿಟಿ ಆಫ್ ಇಂಡಿಯನ್ಸ್ ಆನ್ ಡೇ ಟು ಡೇ, ನಮ್ಮಂತವ್ರು ನಿಮ್ಮಂತವ್ರು ಆರ್ ವೆರಿ ವೆಲ್ಕಮಿಂಗ್. ಅಂಡ್ ಅದಕ್ಕೆ ನನಗೆ ಇನ್ನೊಂದ್ಸತಿ ಇಂಡಿಯಾ ಸಚ್ ಅ ಸ್ಟ್ರಾಂಗ್ ಬ್ರ್ಯಾಂಡ್ ಅಂತ ಇಂಟರ್ನ್ಯಾಷನಲ್. ಯಾಕಂದ್ರೆ ಈಗ ಎಲ್ಲರೂ ಹೋಗಿ ಒಂದು ಮನೆಗೆ ಹೋಗಿ ನೀರ್ ಕುಡಬೇಕು ಅಂತ ಅನ್ಸಿದ್ರೆ ಕೊಡ್ತಾರೆ, ದೇ ವಿಲ್ ವೆಲ್ಕಮ್ ಯು ಹೋಮ್. ಡೆಫಿನೆಟ್ಲಿ ನಾ ನೋ ಡೌಟ್ ಅಬೌಟ್ ಇಟ್. ಇನ್ನೂ ನನಗೆ ಅನ್ಸುತ್ತೆ ಮೆಜಾರಿಟಿ ಇಂಡಿಯಾಲಿ ವಿ ಆರ್ ವೆರಿ ವೆಲ್ಕಮಿಂಗ್. ಸಮ್ ಫ್ರಿಕ್ಷನ್ ಪಾಯಿಂಟ್ಸ್ ಹೇಳಿದ್ನಲ್ಲ, ಅಂಡ್ ದಟ್ ಯು ವಿಲ್ ಹ್ಯಾವ್ ಇಟ್ ಅರೌಂಡ್ ದ ವರ್ಲ್ಡ್. ನಿಮ್ಗೆ ರೋಮ್ ಹೋದ್ರು ಅಲ್ಲೂ ಇರುತ್ತೆ, ಐ ಆಮ್ ನಾಟ್ ಸೇಯಿಂಗ್ ನೋ, ಯು ಹ್ಯಾವ್ ಸಮ್ ಫ್ರಿಕ್ಷನ್ ಪಾಯಿಂಟ್ಸ್. ಅದು ಸಮ್ ಸ್ಯಾನಿಟೈಸ್ ಡೆಸ್ಟಿನೇಷನ್ ಲೈಕ್ ದುಬೈ, ಸಿಂಗಾಪುರ್ ಎಕ್ಸೆಟ್ರಾ, ಸರ್ಟನ್ ವೆಸ್ಟರ್ನ್ ಡೆಸ್ಟಿನೇಷನ್ಸ್ ಅಲ್ಲಿ ಅದಿಲ್ಲ, ಬಟ್ ದಟ್ಸ್ ಒನ್ ಆಸ್ಪೆಕ್ಟ್ ಟು ಟ್ರಾವೆಲ್. ಈಗ ವೆನ್ ಯು ಆರ್ ಟ್ರಾವೆಲಿಂಗ್ ಇಂಡಿವಿಜುವಲಿ ಪರವಾಗಿಲ್ಲ, ಆದ್ರೆ ಮಕ್ಕಳ ಜೊತೆ ಎಲ್ಲ ಹೋಗ್ಬೇಕು ಅಂದ್ರೆ ಅವಾಗ ಇದ್ರ ಬಗ್ಗೆ ನೀವು ಯೋಚನೆ ಮಾಡ್ತೀರ ಅಲ್ಲ. ಕೊರೋನಾ ಟೈಮ್ ಅಲ್ಲೇ ನೀವು ಹೋಗ್ಬೇಕು ಅಂದ್ರೆ ಓಕೆ ಫೈನ್, ಫ್ಯಾಮಿಲಿ ಜೊತೆ ಹೋಗ್ಬೇಕು ಅಂದ್ರೆ ಮೋರ್ ಕನ್ಸರ್ನ್ ಅಲ್ವಾ? ಆ ಒಂದು ಇದರಲ್ಲಿ ಯು ವಿಲ್ ಫೈಂಡ್ ಸಮ್ ಚಾಲೆಂಜಸ್, ಬಟ್ ಯು ವಿಲ್ ಡೆಫಿನೆಟ್ಲಿ ರೈಟ್. ಮೈಸೂರಲ್ಲಿ
what we have going, a lot of positives. Right? Extremely clean city. Right? As a culture, bada welcoming idare. And also people. Laid back. Alpa aaramu. Bada aaramu, laid back. Or they on the culture idare. But ನಾನು ಅದೇ ಕೇಳ್ತೀನಿ ನೋಡು, ಈಗ ನೀವು ಮೈಸೂರಿಗೆ ಸಾಕಷ್ಟು ಸತಿ ಹೋಗಿದ್ರ ಪವನ್, ನಿಮ್ಮನ್ನ ಕೇಳಿದ್ರೆ ಈಗ ಮೈಸೂರು ಅಂತ ಹೇಳಿದ ತಕ್ಷಣ ನಿಮ್ಮ ಒಂದು ಮನಸ್ಸಲ್ಲಿ ಏನೇನ್ ಬರುತ್ತೆ? ಒಂದ್ ಸ್ವಲ್ಪ ನನಗೆ ಕೇಳ್ತೀನಿ ಏನೇನ್ ಬರುತ್ತೆ. ಮೊದ್ಲೆಲ್ಲ ಶುರು ಮಾಡಿದಾಗೆಲ್ಲ ಪ್ಯಾಲೇಸ್ ಇಲ್ಲ ಸಂಡೇ ಈವ್ನಿಂಗ್ ಪ್ಯಾಲೇಸ್ ಲೈಟಿಂಗ್ ಅಲ್ಲಿ, ಆದ್ರೆ ಹೋಗಿ ಇಷ್ಟ ಆಗಿ ಈಗ ನಂಗೆ ನೀವು ಕೇಳಿದ್ರೆ ನನ್ನ ಫೇವರೇಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಕಾರಂಜಿ ಕೆರೆ. ಮೈಸೂರಿಗೆ ನಾನು ಪ್ಯಾಲೇಸ್ಗೆ ಹೋಗದೆ ಇರ್ಬೋದು, ಬೇರೆ ಕಡೆ ಹೋಗದೆ ಇರ್ಬೋದು, ಆದ್ರೆ ಕಾರಂಜಿ ಕೆರೆಗೆ ಒಂದು 2 ಗಂಟೆ ಕಾಲನಾದ್ರೂ ಹೋಗಕ್ಕಾದ್ರೆ ಹೋಗ್ತೀನಿ. ಅಲ್ಲಿ ಆ ಒಂದು ಆ ಏವಿಯರಿ ಅಂತೂ ಅದು ಆತರ ಬೇರೆ ಎಲ್ಲೂ ನನಗೆ ಕಂಡಿಲ್ಲ. ಪೀಕಾಕ್ಸ್ ಇದ್ರೆ ಅದ್ರ ಪಕ್ಕನೆ ನಡ್ಕೊಂಡು ಹೋಗ್ಬೋದು. ಅಲ್ಲಿ ಸೈಬೀರಿಯನ್ ಕ್ರೇನ್ ಇರುತ್ತೆ, ಮಾಸ್ಕೋವಿ ಡಕ್ ಇರುತ್ತೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಪ್ಲಸ್ ಆ ಕೆರೆ ಆ ಒಂದು ಇದು. ಬಟ್ ಈಗ ಕಾರಂಜಿ ಕೆರೆಗೂ ಸಾಕಷ್ಟು ಹೋದ್ಮೇಲೆ ಬೇರೆ ಕೆರೆಗಳು ಕುಕ್ಕರಹಳ್ಳಿ ಕೆರೆ ಎಲ್ಲಾನು ಒಂದು ಒಳ್ಳೆ. ಎಸ್ಪೆಷಲಿ ನಾನು ಬೆಂಗಳೂರಿಂದ ಹೋಗುವಾಗ ಸದ್ಯ ಬೆಂಗಳೂರಿನ ಕಾಟನ ಸ್ವಲ್ಪ ಬಿಟ್ಟು ಮೈಸೂರಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಹೇಳಿದ್ವಿ. ಎಸ್ಪೆಷಲಿ ಆನ್ ಒನ್ ಆಂಗಲ್ ಆಲ್ ದ ಪಾರ್ಕ್ ಮತ್ತೆ ಲೇಕ್ಸ್. ಹೌದು, ಪ್ಯಾಲೇಸ್. ಮತ್ತೆ ಮೈಸೂರು ನಿಮ್ಗೆ ಬೇರೆ ಏನೇನು ಬರುತ್ತೆ ಮನ್ಸಿಗೆ ಮೈಸೂರು ಅಂದ್ರೆ? ನಿಮಗೆ ಒಂದು ಒಳ್ಳೆ ಮೈಸೂರು ಮಸಾಲ ದೋಸೆ ಅಂತೂ ಬಂದೇ ಬರುತ್ತೆ ಮನ್ಸಲ್ಲಿ. ಒಂದು ಮೈಸೂರು ಪಾಕ್ ಅಂತೂ ಬಂದೇ ಬರುತ್ತೆ, ಹೋಗಿ ತಗೋಬೇಕು. ತಿನ್ನಲ್ಲ ಅಂದ್ರೆ ತಗೋಬೇಕು ಬೇರೆ ಯಾರಿಗಾದ್ರು. ಹೌದು, ಡೆಫಿನೆಟ್ಲಿ ಡೆಫಿನೆಟ್ಲಿ ಫುಡ್ ಬರುತ್ತೆ. ಹೀಗೆ ನಾವು ಯಾವ್ದಾದ್ರು ಒಂದು ಡೆಸ್ಟಿನೇಷನ್ ತಗೊಳ್ಳಿ, ಈಗ ಗೋವಾ ಅಂದ ತಕ್ಷಣ ನಮ್ಮ ಮನಸ್ಸಲ್ಲಿ ಬೀಚ್ ಬರುತ್ತೆ ಅಲ್ವಾ, ಒಳ್ಳೆ ಫೆನಿ ಬರುತ್ತೆ, ಸೀ ಫುಡ್ ಬರುತ್ತೆ. ಈಗ ಅದೇ ತರ ಲಕ್ನೋ ಅಂದ ತಕ್ಷಣ ಸರ್ಟನ್ ಎಮೋಷನ್ಸ್. ಅದೇ ತರ ಪ್ಯಾರಿಸ್ ಅಥವಾ ಲಿಸ್ಬನ್, ಪ್ರತಿಯೊಂದು ಊರಲ್ಲೂ ದೇರ್ ಸರ್ಟನ್ ಇಮೋಷನ್ಸ್ ದಟ್ ಆರ್ ಇವೋಕ್ಡ್ ಅಲ್ವಾ. ಅದೇ ತರ ಮೈಸೂರಲ್ಲಿ ರಾಯಲ್ಟಿ ಅನ್ನೋ ಒಂದು ಇಮೋಷನ್ ಬಹಳ ಒಂದು ಸ್ಟ್ರಾಂಗ್ ಆಗಿ ಇಟ್ ಕಮ್ಸ್. ಅದೇ ತರ ನೀವ್ ಹೇಳ್ದಂಗೆ ಲಾಟ್ ಆಫ್ ನ್ಯಾಚುರಲ್ ಬ್ಯೂಟೀಸ್, ಈಗ ಕೆರೆಗಳು ಪಾರ್ಕ್ಸ್ ಬ್ಯೂಟಿಫುಲ್. ನೀವು ಹೇಳ್ದಂಗೆ ಒಂದು ಕುಕ್ಕರಳ್ಳಿ ಕಾರಂಜಿ ನಡೆಯುವ ಬ್ಯೂಟಿಫುಲ್. ಅದೇ ತರ ಫುಡ್, ಮೈಸೂರು ಪಾಕ್, ಮೈಸೂರು ದೋಸೆ ಮಸಾಲ ದೋಸೆ ಆಗಿರ್ಬೋದು, ವೆರಿ ಸ್ಟ್ರಾಂಗ್. ಅದೇ ತರ ರೀಸೆಂಟ್ಲಿ ಮೈಸೂರು ಯೋಗ, ಮೈಸೂರು ಅಷ್ಟಾಂಗ ಯೋಗ ಇಸ್ ಅ ಬ್ರ್ಯಾಂಡ್ ಇನ್ ಇಟ್ ಸೆಲ್ಫ್. ಅದು ಬಹಳ ಜನ ಬರ್ತಾರೆ. ಅದೇ ತರ ಮೈಸೂರಲ್ಲಿ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್, ಇನ್ಲೆ ಆರ್ಟಿಸ್ಟ್ ಆಗಿರ್ಬೋದು, ಮೈಸೂರು ಸೈಲ್ ಪಿಂಡಿ ದಟ್ಸ್ ಅನ್ ಅದರ್ ವೆರಿ ಸ್ಟ್ರಾಂಗ್ ಅಸೋಸಿಯೇಷನ್ ವಿತ್ ಆರ್ಟಿಸ್ಟ್. ಮೈಸೂರು ಸಿಲ್ಕ್ ಆಗಿರ್ಬೋದು, ಮೈಸೂರು ಸೋಪ್ ಆಗಿರ್ಬೋದು, ಯು ಹ್ಯಾವ್ ಯುನೋ ಅಲ್ಲಿ ಫ್ಯಾಕ್ಟರಿಸ್ ಇದೆ. ಆತರ ನೋಡಿ ನೋಡಿ ಆಯುರ್ವೇದ ಯೋಗ ಅಂಡ್ ಆಯುರ್ವೇದ ಹ್ಯಾವ್ ಗೋನ್ ಹ್ಯಾಂಡ್ ಇನ್ ಹ್ಯಾಂಡ್ ಇನ್ ಟರ್ಮ್ಸ್ ಆಫ್ ವೆಲ್ನೆಸ್ ಗೋಸ್ಕರ ಬಹಳ ಜನ ಬರ್ತಾರೆ. ಅದ್ರ ಜೊತೆ ಅಫ್ಕೋರ್ಸ್ ಈಗ ನ್ಯಾಚುರಲ್ ಬ್ಯೂಟಿ ಇದೆ ನೋಡಿ. ನಿಮಗೊಂದು ಚಾಮುಂಡಿ ಬೆಟ್ಟ ಇದೆ, ಬೆಳಿಗ್ಗೆ ಬೆಟ್ಟಕ್ಕೆ ಹೋಗ್ಬೇಕು ಅಂದ್ರೆ. ಅದೇ ತರ ಕಾವೇರಿ ನದಿ ಶ್ರೀರಂಗಪಟ್ಟಣದಿಂದ ಬರುತ್ತೆ, KRS ಡ್ಯಾಮ್ ಇರ್ಬೋದು ಶ್ರೀರಂಗಪಟ್ಟಣ. ಬಹಳನೇ ಬ್ಯೂಟಿಫುಲ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಇದೆ. ಸೊ ಇದೇ ಈ ತರ ಒಂದು ಟ್ಯಾಂಜೆಂಟ್ಸ್ ಹಾಕೊಂತ ಹೋದ್ರೆ ಅಟ್ ಲೀಸ್ಟ್ 7-8 ಸ್ಟ್ರಾಂಗ್ ಟ್ಯಾಂಜೆಂಟ್ಸ್ ಕಮಿಂಗ್ ಔಟ್ ಆಫ್ ಮೈಸೂರು ಅಲ್ಲ. 7-8 ಸ್ಟ್ರಾಂಗ್ ಟ್ಯಾಂಜೆಂಟ್ ಜಸ್ಟ್ ರಾಯಲ್ಟಿ ಮೇಲೆ. ಯು ಕ್ಯಾನ್ ಸ್ಪೆಂಡ್ ಅನ್ ಎಂಟೈರ್ ಡೇ ಬರೀ ಫುಡ್ ಮೇಲೆ, ಬರೀ ಫುಡ್ ಮೇಲೆ ಅಲ್ಲ. ಮೈಸೂರು ಪಾಕ್ ಹೇಗ್ ಬಂತು, ಮೈಸೂರು ಮಸಾಲ ದೋಸೆ ಚುರುಮುರಿ ಹೇಗ್ ಬಂತು, ಅದೇ ಮೈಸೂರು ರಸಮ್ ಅಂತ, ಮೈಸೂರು ಬೋರ್ಡ್ ಇಸ್ ಹೋಲ್ ಕಲ್ನರಿ ಎಕ್ಸ್ಪೀರಿಯನ್ಸ್ ಅಂತ. ಅದೇ ತರ ಆರ್ಟಿಸ್ಟ್ ಗಳ ಜೊತೆ ನಾವು ಇಡೀ ಒಂದು ಆರ್ಟಿಸ್ಟ್ ಟ್ರೇಡ್. ನೀವು ಒಂದು ಇಂಡ್ಲೆ ಆರ್ಟಿಸ್ಟ್, ಇನ್ಫ್ಯಾಕ್ಟ್ ಮೈಸೂರು ಲೀಡ್ಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಇಂಡ್ಲೆ ಆರ್ಟ್ ಕ್ಲಸ್ಟರ್. 5,000 ಆರ್ಟಿಸಾನ್ಸ್. ಅದು ಬಿಟ್ಟರೆ ನೆಕ್ಸ್ಟ್ ಅದು ಇಟ್ಲಿಲಿ ಅದೊಂದು ಸಣ್ಣ ಹಳ್ಳಿ ಬರುತ್ತೆ, 200 ಆರ್ಟಿಸಾನ್. ಅದೊಂದು ಹೇಗೆ, ಹೌ ಡು ದೇ ವರ್ಕ್, ಅವರು ಹೇಗೆ ಕೆಲಸ ಮಾಡ್ತಾರೆ, ಆಲ್ ಆಫ್ ಇಟ್ ಅಲ್ಲ. ಅದರಲ್ಲಿ ಯು ಹ್ಯಾವ್ ಮೈಸೂರು ಸೈಲ್ ಆರ್ಟಿಸ್ಟ್, ಅವ್ರು ನಿಮ್ ಮುಂದೆ ಮಾಡಿ ತೋರಿಸ್ತಾರೆ ಯೂಸಿಂಗ್ ಗೋಲ್ಡ್ ಫಾಯಿಲ್ಸ್. ಅದೇ ಒಂದು ಮೈಸೂರು ಸಿಲ್ಕ್ ಸಾರಿ ಹೇಗೆ ಮಾಡ್ಬೋದು, ಯು ಕ್ಯಾನ್ ಗೋ ಸಿ ಎಕ್ಸ್ಪೀರಿಯನ್ಸ್ ಆಲ್ ಆಫ್ ಇಟ್. ಈ ತರ ನೋಡಿದ್ರೆ ಹೇಳಿದ ಒಂದು 7-8 ಸ್ಟ್ರಾಂಗ್ ಟ್ಯಾಂಜೆಂಟ್ಸ್. ಯೋಗ ಕೂಡ ಯಾಕಷ್ಟು ಜನ ಬರ್ತಾರೆ ಮೈಸೂರಿಗೆ ಯೋಗ ಕಲೀಲಿಕ್ಕೆ? ಅದಕ್ಕಿನ ಒಂದು ಇತಿಹಾಸ ಇದೆಯಾ? ಎಲ್ಲಿ ಯೋಗ ಕಲಿಸ್ತಾ ಇದ್ರು? ಪಟ್ಟಾಭಿಜೋಸ್ ಅಂದ್ರೆ ಯಾರು, ಬಿ ಕೆ ಸಾಯಂಗಾರ್ ಅಂದ್ರೆ ಯಾರು, ಅವ್ರು ಹೇಗೆ ಒಂದು ಹೆಸರು ತಗೊಂಡ್ರು? ಈಗ ನೋಡಿದ್ರೆ ರೈಟ್ ಫ್ರಮ್ ಮಡೋನಾ, ಗ್ವಿನೆತ್ ಪ್ಯಾಲ್ಟ್ರೋ, ಸ್ಟಿಂಗ್ ಇನ್ ದ ಹೂಸ್ ಹೂ ಆಫ್ ದ ವರ್ಲ್ಡ್, ದೇ ಕಮ್ ಟು ಮೈಸೂರ್ ಟು ಲರ್ನ್ ಯೋಗ ಅಲ್ವಾ. ನಮಗೆ ಗೊತ್ತು, ಯುಎಸ್ ಅಲ್ಲಿ ಜೋಕ್ ಇತ್ತು, ನೀನ್ ಯೋಗ ಮಾಡ್ತೀಯಾ ಇಲ್ವಾ ಅನ್ನೋ ಪ್ರಶ್ನೆ ಅಲ್ಲ, ಅಯ್ಯಂಗಾರ ಅಷ್ಟಾಂಗಾನ. ಹೌದು, ಡೆಫಿನೆಟ್ಲಿ ದಟ್ ಇಸ್ ದ ಜೋಕ್. ನಾನು ಯಾವ್ದೋ ಒಂದ್ಸತಿ ಯೋಗ ಕ್ಲಾಸ್ ಹೋದಾಗ ನಾವು ಒಬ್ನೇ ಇಂಡಿಯನ್ ಅಲ್ಲಿ ಇದ್ದಿದ್ದು, ಬಾಕಿ ಎಲ್ಲರೂ ಅಲ್ಲಿನವರು. ಹೇಗೆ ಅಂದ್ರೆ, ನಾನು ಈ ವಾಕ್ ಶುರು ಮಾಡಿದಾಗ ನಾನು ಬಹಳ ಚೆನ್ನಾಗಿ ಬರೋರು ಯೋಗ ಕಲಿಯಲಿಕ್ಕೆ ಮೈಸೂರಿಗೆ ಬರೋರು, ಅಂಡ್ ವಾಕ್ಸಿಗೆ ಬರೋರು.
ಮತ್ ನನ್ನ ಕೇಳೋರು ನೀವು ಯಾಕೆ ವೈ ಡೋಂಟ್ ಯು ಡೂ ಯೋಗ ಅಂತ. ಇಲ್ಲಪ್ಪ ನಾನು ಯಾಕೆ ಯೋಗ ಮಾಡಲಿ, ಸ್ಕೂಲಲ್ಲಿ ಆಗಲೇ ಹೇಳ್ಕೊಟ್ಟಿದ್ರೆ ಐ ಡೋಂಟ್ ಲೈಕ್ ಇಟ್, ಅದು ನನಗೆ ಇಷ್ಟ ಇಲ್ಲ ಅಂತ. ಹಾಗೆ ಸ್ಲೋ ಆಗಿ ಸ್ಲೋ ರಿಯಲೈಸ್ ಯಾ ನಾನು ಯಾಕೆ ಹೋಗ್ಬಾರ್ದು ಅಂತ. ನಾನು ಇವೆಂಚುಲಿ ಇವೆಂಟ್ ಪಟ್ಟ ಬಿಜುವೆ ಸಾಶ್ವಲ ಹೋದೆ ನಾನು. ಐ ವಾಸ್ ಅಮೇಸ್ಡ್ ಗೊತ್ತಾ, ಅಮೇಸ್ಡ್ ಹೇಗೆ ದೇರ್ ಸ್ಟೂಡೆಂಟ್ಸ್ ಕಮ್ ಫ್ರಮ್ ಅರೌಂಡ್ ದ ವರ್ಲ್ಡ್, ಅವರು ಪ್ರೈವೇಟ್ ಜೆಟ್ಸ್ ಅಲ್ಲಿ ಬರ್ತಾರೆ ಯೋಗ ಕಲೀಲಿಕ್ಕೆ. ಅದೇ ಆರು ತಿಂಗಳು ಅವ್ರು ಇಲ್ಲಿ ಯೋಗ ಹೇಳ್ಕೊಟ್ಟಾದ್ಮೇಲೆ ಅವ್ರು ಹೋಗ್ತಾರೆ ಆಸ್ಟ್ರೇಲಿಯಾ ಅಂತೆ, ಯು ಎಸ್ ಅಂತೆ, ಎಲ್ಲಾ ಕಡೆ ಅವರು ದೇ ಗೋ ಇನ್ ಪ್ರೈವೇಟ್ ಜೆಟ್ಸ್ ಟು ಟೀಚ್ ಯೋಗ. ಯೋಗ ಇಟ್ಸ್ ಲೈಕ್ ದ ರೋಲ್ಸ್ ರಾಯ್ಸ್ ಆಫ್ ಯೋಗ ಅಲ್ಲ. ನಾನು ಎಷ್ಟೊಂದು ಕಡೆ ಟ್ರಾವೆಲ್ ಮಾಡಿದಾಗ ನಾನು ಹೇಳ್ತಾ ಇದ್ದೆ, ನಾನು ಪಟ್ಟ ಬಿಡುವ ಶಾಲಲ್ಲಿ ಓದಿದ್ದು, ಸರಸ್ವತಿ ಅವ್ರ ಜೊತೆ ನಾನು ಕಲ್ತಿದ್ದು ಅಂದ್ರೆ ನಿಜವಾಗ್ಲೂ ನಿಜವಾಗ್ಲೂ ದೇ ಆಸ್ಕ್ ಮೀ, ನಾನು ಹೌದು ನಿಜವಾಗ್ಲಿ ಮುಂಚೆ ಇಲ್ಲ. ಶಿ ಇಸ್ ಲೈಕ್ ನಮ್ಮ ಅಜ್ಜಿ ತರ ಅವರು ಅಲ್ಲ, ಸಚ್ ಲವ್ಲಿ ಲೇಡಿ ಇನ್ ಹರ್ ಲೇಟ್ ಸೆವೆಂಟೀಸ್. ಅದ್ರೆ ನಮ್ ಹೇಳಿದ್ರ ಹಿತ್ಲು ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ ಹಾಗೆ, ವಿ ಡೋಂಟ್ ರಿಯಲೈಸ್ ಅಂತ ಒಂದು ಈಕೋ ಸಿಸ್ಟಮ್ ಇದೆ ಮೈಸೂರಲ್ಲಿ. ರೆಗ್ಯುಲರ್ಲಿ ಯು ಹ್ಯಾವ್ ಸೆಲೆಬ್ರಿಟೀಸ್, ಐ ತಿಂಕ್ ಕ್ರಿಸ್ ರಾಕ್ ವಾಟ್ ಎವರ್, ಅವನು ಕೋಲ್ಡ್ ಪ್ಲೇ, ಹಿ ವಾಸ್ ದೇರ್ ಇನ್ ಮೈಸೂರ್ ಅ ಫ್ಯೂ ಇಯರ್ಸ್ ಅಗೋ ಅವರೆಲ್ಲ. ಆ ತರ ನೋಡಿದ್ರೆ ಒಂದು ಹೋಲ್ ಯು ಹ್ಯಾವ್ ಡಿಫ್ರೆಂಟ್ ಈಕೋ ಸಿಸ್ಟಮ್ಸ್ ಇನ್ ಮೈಸೂರ್ ಅಲ್ಲ. ಅಂಡ್ ಇಫ್ ಯು ಟೇಕ್ ಅ ಟ್ಯಾಂಜೆಂಟ್ ಇನ್ ಆಲ್ ಆಫ್ ದಮ್, ಇಂಥ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ. ಸೊ ಆ ಟ್ಯಾಂಜೆಂಟ್ ಇದೆ, ಆದ್ರೆ ಆ ಟ್ಯಾಂಜೆಂಟ್ ಗು ನೀವು ಹೇಳ್ತಾ ಇರೋದು ಬೇರೆ ತರದ ಕನೆಕ್ಷನ್ ನಾವು ಹುಡುಕ್ಬೇಕು. ಮೈಸೂರ್ ಪಾಕ್ ಹೋಗಿ ಒಂದು ಖರೀದಿಸಿ ಆಮೇಲೆ ತಿನ್ನೋದು ಒಂದು, ಅದ್ರ ಜೊತೆಗೆ ಅದು ಹೇಗ್ ಮಾಡ್ತಾರೆ, ಯಾರು ಮಾಡ್ತಾರೆ, ಏನ್ ಇತಿಹಾಸ ಇದೆ, ಅದು ಬೇರೆಯವರಿಗೆ ಅವಕಾಶನಾದ್ರೂ ಕೊಡ್ಬೇಕು. ಯಾರಿಗ ಆ ತರ ಹೋಗಿ ಇಂಟ್ರೆಸ್ಟ್ ಇದೆಯೋ ಹೋಗಿ ನೋಡ್ಬೇಕು, ಒಂದು ಅವಕಾಶ ಕೊಡ್ಬೇಕು. ಈಗ ನಾವೇನು ಎಸ್ಪೆಷಲಿ ಈ ಬಿಸ್ನೆಸ್ ಸ್ಕೂಲ್ಗಳಲ್ಲಿ ಕಲಿತೀವಲ್ಲ ಬ್ರ್ಯಾಂಡ್ ಬಿಲ್ಡಿಂಗ್ ಅಂತ, ಇಟ್ಸ್ ದ ಸೇಮ್ ಥಿಂಗ್ ಇನ್ ಟ್ರಾವೆಲ್ ಅಲ್ಲ. ಪ್ರತಿಯೊಂದು ಡೆಸ್ಟಿನೇಷನ್ ಇಸ್ ಅ ಬ್ರ್ಯಾಂಡ್. ಆ ಬ್ರ್ಯಾಂಡ್ ಬಿಲ್ಡಿಂಗ್ ಅಲ್ಲಿ ಎರಡು ಸ್ಟೋರೀಸ್ ಅಲ್ಲ. ಈಗ ಮೈಸೂರು ಪಾಕ್ ಹೇಗ್ ಬಂತು, ಯೋಗ ಈಗ ಹೇಗೆ ಇಲ್ಲಿ ಶುರುವಾಯ್ತು, ಅಥವಾ ದೇರ್ಸ್ ಅ ಸ್ಟೋರಿ. ಎಲ್ಲಾ ಕಡೆನೂ ಒಂದು ಸ್ಟೋರಿ ಇರುತ್ತೆ. ಈಗ ನೀವು ಯುರೋಪ್ ಯಾವ್ದೊಂದು ಸಣ್ಣ ಊರಿಗೆ ಹೋಗ್ತೀರಾ, ನೀವು ಪೋರ್ತೋಗ್ ಹೋಗ್ತೀರಾ, ಅಲ್ಲಿ ದೇರ್ಸ್ ಅ ಸ್ಟೋರಿ ಆಫ್ ದಟ್ ಸಿಟಿ. ಅವ್ನು ಬಹಳ ಚೆನ್ನಾಗಿ ಒಂದು ಸ್ಟೋರಿ ಟೆಲಿಂಗ್ ಮಾಡ್ತಾರೆ ಅಲ್ಲ. ಅದರಲ್ಲಿ ಪೀಪಲ್ ಗೆಟ್ ಇಂಟ್ರೆಸ್ಟೆಡ್ ಅಲ್ಲ. ಈ ಒಂದು ಕತೆ ಕೇಳ್ಕೊಂಡು ನಾವು ಹೋಗ್ಬೇಕು ಅಂತ ವಿ ಕಮ್. ಸೊ ನೀವು ಹೇಳ್ದಂಗೆ ಎಕ್ಸಾಕ್ಟ್ಲಿ ಎಷ್ಟೊಂದು ಟ್ಯಾಂಜೆಂಟ್ಸ್ ಅಲ್ಲಿ ದೇರ್ ಆರ್ ಸ್ಟೋರಿ. ಆ ಒಂದು ಸ್ಟೋರಿ ಟೆಲಿಂಗ್ ಇದೆಯಲ್ಲ, ಐ ಥಿಂಕ್ ದಟ್ ಈಸ್ ದ ಸ್ಟೋರಿ, ದಟ್ ಈಸ್ ದ ರೋಲ್ ಆಫ್ ಟೂರಿಸಮ್ ಅಲ್ಲ. ಪೀಪಲ್ ಕಮ್ ಟು ಲಿಟ್ ದ ಸ್ಟೋರಿ ಆಫ್ ದ ಸಿಟಿ ಅಲ್ಲ. ಆ ಒಂದು ಊರಿನ ಒಂದು ಕತೆ ಇರುತ್ತೆ ಅಲ್ಲ, ಅದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಕೇಳಿರ್ತೀವಿ. ಯು ವಾಂಟ್ ಟು ಕಮ್ ಅಂಡ್ ಎಕ್ಸ್ಪೀರಿಯನ್ಸ್ ದಟ್ ಸ್ಟೋರಿ. ಆ ಕತೆ ಹೇಗಿದೆ ಅಂತ ನೀವು ಅಲ್ಲಿ ಒಂದು ಎರಡು ಮೂರು ದಿನ ಇದ್ದಿ ಅಲ್ಲ, ನೀವು ಆ ಕತೆ ಒಂದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ನೀವು ಹೋಗ್ತೀರಾ, ದಟ್ ಇಸ್ ಟ್ರಾವೆಲ್. ಅಂಡ್ ಒಳ್ಳೆ ಜಾಗಗಳು, ಒಳ್ಳೆ ನಗರಗಳು ಈ ತರ ಟೂರಿಸಂ ಅಂದ್ರೆ ಒಂದು ಕತೆ ಇರಲ್ಲ, ನೂರು ಕತೆ ಇರುತ್ತೆ, ಅಂಡ್ ನೂರು ದೃಷ್ಟಿಕೋನಗಳಿರುತ್ತೆ. ಸೊ ನಿಮಗ್ ಬೇಕಾಗಿರೋದನ್ನ ಬಂದು ನೀವ್ ನೋಡ್ಕೊಂಡು ಹೋಗ್ಬಹುದು. 100% ನೀವ್ ಹೇಳಿದ್ದು ಬಹಳ ಚೆನ್ನಾಗಿ ಹೇಳಿದ್ರಿ. ನಾಟ್ ಓನ್ಲಿ ಒನ್ ಪರ್ಸ್ಪೆಕ್ಟಿವ್, ನೂರಾರು ಪರ್ಸ್ಪೆಕ್ಟಿವ್ಸ್ ಇರುತ್ತೆ, ಮತ್ತೆ ಡಿಫ್ರೆಂಟ್ ಸ್ಟೋರಿ ಲೈನ್ಸ್ ಇರುತ್ತೆ ಅಲ್ಲಿ. ಮತ್ತೆ ನನಗೆ ಅನ್ಸುತ್ತೆ ದ ಪ್ರೂಫ್ ಇನ್ ದ ಪುಡಿಂಗ್ ಅಂತ ಹೇಳ್ತಿರಲ್ಲ, ಗ್ರೇಟ್ ಡೆಸ್ಟಿನೇಷನ್ಸ್ ಯು ಕೆನಾಟ್ ಫಿನಿಶ್ ಇಟ್ ಇನ್ ಒನ್ ವಿಸಿಟ್. ನೀವ್ ಮತ್ತೆ ಹೋಗ್ಬೇಕು, ನಾನು ಮತ್ತೆ ಹೋಗ್ಬೇಕು. ಇಸ್ತಾನ್ಬುಲ್ಗೆ ಒಂದ್ಸತಿ ಹೋದ್ರೆ ನಿಮಗೆ ಸಾಕಾಗಲ್ಲ. ಯು ವಾಂಟ್ ಟು ಗೋ ಟು ಇಸ್ತಾನ್ಬುಲ್ ಅಗೇನ್, ಯಾಕೆಂದ್ರೆ ಅಂತ ಒಂದು ಲವ್ಲಿ ಡೆಸ್ಟಿನೇಷನ್ ಅದು ಅಲ್ಲ. ಐ ಆಮ್ ಅ ಟ್ರಾವೆಲರ್, ಯಾಕಂದ್ರೆ ನನಗೆ ಐ ಎಂಜಾಯ್. ನಾನು ಯಾವಾಗ ನೋಡೋ ಸ್ವಲ್ಪ ಟ್ರಾವೆಲ್ ಮಾಡಿದಾಗ ಒಂದೇನೋ ಬಿಟ್ಬಿಡ್ತೀನಿ ನಾನು, ಮತ್ತೆ ಹೋಗೋಣ ಯಾವಾಗಾರು ಅಂತ ರೀಸನ್. ಒಂದೊಂದ್ಸತಿ ನಾವ್ ಈ ಕವರೇಜ್ ಇದ್ರಲ್ಲಿ ಮುಳುಗೋಗ್ತಿವಲ್ವಾ, ಓ ನಾವ್ ಈ ಪಾಯಿಂಟ್ ಆ ಪಾಯಿಂಟ್ ಆ ಪಾಯಿಂಟ್ ಎಲ್ಲ ಹೋಗಿ ಕವರ್ ಮಾಡ್ಬಿಡ್ಬೇಕು, ಇಲ್ಲ ಹೋಗಿ ಮಜಾ ಮಾಡಿ ಎಂಜಾಯ್ ಮಾಡಿ ಕವರೇಜ್ ಆಮೇಲೆ ಇಟ್ಕೊಂಡು. ಎಕ್ಸಾಕ್ಟ್ಲಿ ನಾವು ಇಟ್ ಇಸ್ ನಮಗೆ ಇದಕ್ಕೆ ಒಂದು ಶಬ್ದನೇ ಇದೆ, ಟ್ರೋಫಿ ಹಂಟಿಂಗ್ ಅಂತೀವಿ ನಾವು ಟೂರಿಸಂ. ಎಲ್ಲೋ ಲಿಸ್ಟ್ ನೋಡ್ಬಿಡ್ತೀವಿ, ಒಂದು ಹತ್ತು ಜಾಗಗಳಿರುತ್ತೆ, ನಾನು 1, 2, 3, 4, 5, 10 ಅಂತ, ಅಂಡ್ ಯು ಕಮ್ ಬ್ಯಾಕ್. ಆದ್ರೆ ಈಗ ನೀವೊಂದು ಜಾಗಕ್ಕೆ ಹೋಗಿ ವಾಟ್ ಮೀನ್ಸ್ ಅ ಲಾಟ್ ಟು ಯು ಅದನ್ನ ನೀವು ಮಾಡ್ಕೊಂಡ್ ಬಂದ್ರೆ ಅಲ್ಲ, ದಟ್ ಈಸ್ ಸೋ ಮಚ್ ಮೋರ್ ಸ್ಯಾಟಿಸ್ಫೈ. ಇದು ಹೇಗೆ ಅಂದ್ರೆ ನಾವು ಮಲ್ಟಿ ಕ್ವಿಜಿನ್ ರೆಸ್ಟೋರೆಂಟ್ಗೆ ಹೋಗೋದು, ಎಲ್ಲಾದು ಮಾಡ್ತಾರೆ, ಚೈನೀಸ್ ಇಂದ ಹಿಡಿದು ನಾರ್ತ್ ಇಂಡಿಯನ್ ಅಂತ, ಸೌತ್ ಇಂಡಿಯನ್ ಅಂತ, ಇಟಾಲಿಯನ್ ಅಂತ ಎಲ್ಲ. ನೀವು ಮಲಯಾಳಿಗೆ ಹೋದ್ರೆ ಬರೀ ದೋಸೆ ಸಿಗುತ್ತೆ, ಬಟ್ ಯು ಆರ್ ಹ್ಯಾಪಿ ವಿತ್ ದೋಸೆ ಅಲ್ಲ. ಸೊ ಇಟ್ಸ್ ಅ ಡಿಫ್ರೆಂಟ್ ಅಪ್ರೋಚ್, ದಿಸ್ ಇಸ್ ನಾಟ್ ಅ ರೈಟ್ ಆರ್ ಅ ರಾಂಗ್ ಅಪ್ರೋಚ್, ಇಸ್ ಅ ಡಿಫ್ರೆಂಟ್ ಅಪ್ರೋಚ್ ಟು ಟ್ರಾವೆಲ್. ಈಗ ಬಹಳ ಜನ ಗೋಯಿಂಗ್ ವಿತ್ ಸೆಕೆಂಡ್ ಅಪ್ರೋಚ್ ಅಲ್ಲ, ನಾನು ಹೋಗ್ತೀನಿ ನನಗೇನು ಇಷ್ಟ ಅದನ್ನ ನಾನು ನೋಡ್ಕೊಂಡ್ ಬರ್ತೀನಿ, ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ವಾಟ್ ಮ್ಯಾಟರ್ಸ್ ಟು ಮೀ ಅಲ್ಲ. ಆ ಒಂದು ಇಟ್ ಟೈಸ್ ವಿತ್ ಎಕ್ಸ್ಪೀರಿಯನ್ಸಿಯಲ್ ಟ್ರಾವೆಲ್. ಇವಾಗ ನಿಮಗೆ ಟೆನ್ಷನ್ ಇರಲ್ಲ, ನಿಮಗೆ ನೀವು ರಜಕ್ ಹೋಗಿರೋದಲ್ಲ. ಹೌದು, ಈಗ ಎಕ್ಸಾಕ್ಟ್ಲಿ ಅಲ್ಲ, ಇದು ಸಿಲೆಬಸ್ ಕವರ್ ಮಾಡ್ಬೇಕು ಅಂದ್ರೆ ಸ್ಕೂಲ್ ಮತ್ತೆ ಕಾಲೇಜ್ ಅಲ್ಲಿ ನಾವು ಮಾಡಿದ್ವಿ ಸಿಲೆಬಸ್. ವಿನಯ್ ಅವ್ರ ಜೊತೆ ನಮ್ಮ ಚರ್ಚೆ ಮುಂದುವರ್ಸೋಣ ಒಂದು ಸಣ್ಣ ಬ್ರೇಕಿನ ನಂತರ.
ಕೇಳುಗರೆ ನಮಸ್ಕಾರ. ನಮ್ಮ ತಲೆಹರಟೆ ಪಾಡ್ಕಾಸ್ಟ್ನ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ನಿಮಿಷ ತಗೊಂಡು ನಿಮ್ಮ ಸೋಷಿಯಲ್ ಮೀಡಿಯಾನಲ್ಲೋ ಇಲ್ಲ ವಾಟ್ಸ್ಆ್ಯಪಲ್ಲೋ ಬೇರೆಯವ್ರ ಹತ್ರ ಹಂಚ್ಕೊಳ್ಳಿ. ಐಟ್ಯೂನ್ಸ್ ಇಲ್ಲ ಆಪಲ್ ಪಾಡ್ಕಾಸ್ಟ್ ಅಲ್ಲಿ ನೀವು ಕೇಳ್ತಾ ಇದ್ರೆ ದಯವಿಟ್ಟು ಒಂದು ರೇಟಿಂಗ್ ಮತ್ತು ರಿವ್ಯೂ ನೀಡಿ, ನಮಗೆ ತುಂಬಾನೇ ಸಹಾಯವಾಗುತ್ತೆ. ಮತ್ತು ಕೇಳುಗರೆ, ನಮ್ಮ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ ತಕ್ಷಶೀಲಾ ಇನ್ಸ್ಟಿಟ್ಯೂಷನ್ ಮತ್ತು IPSMF ಇಂಡಿಪೆಂಡೆಂಟ್ ಪಬ್ಲಿಕ್ ಸ್ಪಿರಿಟೆಡ್ ಮೀಡಿಯಾ ಫೌಂಡೇಶನ್ ಇವರಿನ ಸಹಾಯದಿಂದ ಸಾಧ್ಯವಾಗಿದೆ. ಅವರಿಗೆ ನಮ್ಮ ಧನ್ಯವಾದ. Hey everybody, it's been a great week on the IVM Podcast Network. On the Edges and Sledges Cricket Podcast, Ashwin and DJ dive into all the major scoops from the first week of the IPL's 2021 second leg. They talk about the Indian women's team beating Australia in the third ODI, breaking their winning streak of 26. On GABCD, Farhad and Sunetra are in conversation with mental health practitioner Unnati Bharadwaj. They discuss loopholes in the mental health industry, especially for queer individuals, and how to come out safely to friends and family. On All Things Policy, Priyal Dalmeda and Ruturaj Gowekar discuss the rationale behind booster shots. On Hans Vani, listen to an intriguing story called Aankhe, about how our eyes see everything and yet sometimes fail to grasp reality. And on The Life Manifesto, Zarina talks about the implications of burnout. Do follow us on social media. We're IVM Podcast on Twitter, Facebook, Instagram, and LinkedIn. And remember, if you're enjoying this show or any other show for that matter, please do tell a friend. And finally, we'd like to thank our sponsors on the network this week, Cred, Bank of Baroda, Quarter, CoinSwitch, Kuber, and Inter. We appreciate the support. ನಮಸ್ಕಾರ ಮತ್ತು ವೆಲ್ಕಮ್ ಬ್ಯಾಕ್. ಇವತ್ತು ಗಲ್ಲಿ ಟೂರ್ಸ್ನ ವಿನಯ್ ಅವರ ಜೊತೆ ನಾವು ಟೂರಿಸಂ, ನಗರಗಳು ಮತ್ತು ಮೈಸೂರಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ವಿನಯ್ ಅವರೇ, ಇಲ್ಲಿ ನಾವು ನಮ್ಮ ಮೈಸೂರ್, ಮೇ ಬಿ ನಮ್ಮ ನಗರ ಮೈಸೂರು ಸಿಟಿ ಕಾರ್ಪೊರೇಷನ್ ಮತ್ತೆ ಈಗ ದಸರಾದ ಬಗ್ಗೆನೂ ಮಾತಾಡ್ಲೇಬೇಕು. ನಾವೀಗ ಅಕ್ಟೋಬರ್ ಶುರುವಲ್ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಐ ಥಿಂಕ್ ಅಕ್ಟೋಬರ್ 7ರ ಹೊತ್ತಿಗೆ ನಮ್ಮ ಎಪಿಸೋಡ್ ರಿಲೀಸ್ ಆಗುತ್ತೆ. ಇನ್ನೇನ್ ದಸರಾ ಈ ವರ್ಷದ 2021 ದಸರಾ ಬರ್ತಾ ಇದೆ. ನೀವ್ ನೋಡಿರೋ ಪ್ರಕಾರ ಮೈಸೂರ್ ಸಿಟಿ ಗವರ್ಮೆಂಟೇ ಸ್ವಲ್ಪ ನಮ್ಮ ಟೂರಿಸಮ್ಗೂ ಒಂದು ಕೈ ಇಟ್ಟಿದೆ ಅಲ್ವಾ? ಇವಾಗ ನಾವು ಬೆಂಗಳೂರಿನ ಸಿಟಿ ಗವರ್ಮೆಂಟ್ ನೋಡಿದ್ರೆ BBMPಗೂ ಟೂರಿಸಮ್ಗೂ ಎಷ್ಟಪ್ಪ ಕನೆಕ್ಷನ್ ಇದೆ ಅಂದ್ರೆ ಸ್ವಲ್ಪ ವೀಕೆ. ಯಾಕಂದ್ರೆ ಅವ್ರು ಬೇರೆ ಕೆಲ್ಸ ಇದೆ, ಅದನ್ನ ನಾವು ಸೆಪರೇಟ್ ಆಗಿ ಕ್ವೆಶನ್ ಮಾಡಬಹುದು ಎಷ್ಟ್ ಚೆನ್ನಾಗಿ ಮಾಡ್ತಾ ಇದಾರೆ ಇಲ್ಲ ಎಟ್ಸೆಟ್ರಾ ಎಟ್ಸೆಟ್ರಾ. ಆದ್ರೆ ಮೈಸೂರು ಸಿಟಿ ಕಾರ್ಪೊರೇಷನ್ ನನ್ನ ಅನುಭವದಲ್ಲೂ ದಸರಾ ಆರ್ಗನೈಸೇಷನ್ ಇಂದ ಹಿಡಿದು ಬಾಕಿ ಸಾಕಷ್ಟು ಕೆಲಸ ಮಾಡ್ತಾರಲ್ವಾ, ಡೈರೆಕ್ಟ್ ಆಗಿ ಸ್ವಲ್ಪ ನಾವು ಈ ಟೂರಿಸಂ ಮೇಲೆ ಗಮನ ಕೊಡೋಣ ಅಂತ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಿಮಗ್ ತಿಳಿದಿರೋ ತರ ಹೇಗಿದೆ ಪಾತ್ರ, ಹೇಗಿರಬೇಕು ಪಾತ್ರ ಅಂತ. Definitely, you have said there is a lot of truth in it. Especially Mysore, tourism is a big chunk as an industry. Adalli Dasara anadu is almost the center stage of that tourist activity Mysore. Matte Mysore Dasara anadu is almost a 400-year-old 400 varshadinda nadkunta bartha idu. Matte sakashtu evolve aagta bartha idu. Idu 400 varshadinda it was a victory march alla, yuddha mugdadmele ond victory march ge ಅದು ಸ್ಲೋಲಿ, ಅದು ಲೇಟ್ 1800s ಇಂದ ಅದು ಹೇಗಾಯ್ತು ಅಂದ್ರೆ, ಅವಾಗೇನು ಯುದ್ಧ ಮಾಡ್ತಿರ್ಲಿಲ್ಲ, ಬ್ರಿಟಿಷರ್ಸ್ ಬಂದಿದ್ರು, ಎವ್ರಿಥಿಂಗ್ ದೇ ವರ್ ನೋ ವಾರ್ಸ್ ಅಲ್ಲ. ಅವಾಗ ದಸರಾ ಬಿಕೇಮ್ ಅ ಫೆಸ್ಟಿವಲ್, ನಾವೇನು ಫೆಸ್ಟಿವಲ್ ಆಫ್ ದ ಸ್ಟೇಟ್ ಅಂತೀವಲ್ಲ, ನಮ್ಮ ನಾಡಿನ ಹಬ್ಬ ಅಂತ. ಆ ತರ ಇಟ್ ಟುಕ್ ಎ ಡಿಫ್ರೆಂಟ್ ಶೇಪ್ ಅದು. ಅದನ್ನ ಲೇಟ್ 1890s ಇಂದ ಏನ್ ನಡ್ಸ್ಕೊಂತ ಬರ್ತಿದ್ದಾರೆ ದಸರಾ, ಅಲ್ಲಿ ಇಟ್ ಇಸ್ ಅ ಸೆಲೆಬ್ರೇಷನ್ ಅಂಡ್ ಗ್ಯಾದರಿಂಗ್ ಆಫ್ ಪೀಪಲ್. ಅಲ್ಲೂ ನೀವು ನೋಡ್ಬೋದು, ಡೆಫಿನೆಟ್ಲಿ ರೈಟ್ ನಾವು ಲಾಟ್ ಆಫ್ ಬಡ್ಜೆಟ್ಸ್ ಸ್ಟೇಟ್ ಗವರ್ಮೆಂಟ್ ಇಂದ ಇನ್ ಟು ಕಾರ್ಪೊರೇಷನ್ ಡಿ ಸಿ ಆಫ್ ಇಂದ ಲಾಟ್ ಆಫ್ ಬಡ್ಜೆಟ್ಸ್ ಕಮ್, ಎಸ್ಪೆಷಲಿ ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಇಲ್ಯುಮಿನೇಷನ್ ಆಗಿರ್ಬೋದು. ಅಂಡ್ ದಸರಾಗೋಸ್ಕರ ಅದೇ ಲಾಟ್ ಆಫ್ ಆಕ್ಟಿವಿಟೀಸ್ ನಡೆಯುತ್ತೆ, ಯುವ ದಸರಾ ಅಂತ ಫಾರ್ ದಿ ಯಂಗರ್ ಜನರೇಷನ್, ಅದೇ ತರ ರೈತರ ದಸರಾ ಅಂತ ಸಮಥಿಂಗ್ ಫಾರ್ ದ ಫಾರ್ಮರ್ಸ್, ದಸರಾ ಎಕ್ಸಿಬಿಷನ್ ಅಂತೆ ಡಿಫ್ರೆಂಟ್ ಆಕ್ಟಿವಿಟೀಸ್ ನಡೆಸ್ತಾರೆ. ಅವರ 10-day ಪೀರಿಯಡ್ ಮತ್ತೆ ಕೊನೆ ದಿನ ಪ್ರೊಸೆಷನ್ ದಟ್ ಹ್ಯಾಪನ್ಸ್, ವಿಚ್ ಇಸ್ ಅ ಗ್ರ್ಯಾಂಡ್ ಫಿನಾಲೆ ತರ. ಇದರಲ್ಲಿ ನಾನು ಇಫ್ ಯು ಹರ್ ಟು ಲುಕ್ ಎಟ್ ದಸರಾ ಫ್ರಮ್ ದ ರೋಲ್ ಆಫ್ ಟೂರಿಸಮ್, ನನಗೆ ಅನ್ಸುತ್ತೆ ಇನ್ ದ ಅರ್ಲಿ 1900s ಇಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಮಾಡೆಲ್. ನಾನು ಯಾಕೆ ಫ್ಯಾಂಟಾಸ್ಟಿಕ್ ಮಾಡೆಲ್ ಅಂತ ಹೇಳ್ತೀನಿ ಅಂದ್ರೆ, ನಾನು ಐ ವಾಸ್ ರಿಸರ್ಚಿಂಗ್ ಮೈಸೂರು ಆರ್ಕೈವ್ಸ್ ಅಲ್ಲಿ
in the 1900s, Mysore was a model state. Not just in India, but around the world. In fact, British Encyclopedia ali heltara 1936 ali idi ondu jagattalli we have our presence ant heltare. Adre most progressive and the most prosperous kingdom is the Mysore kingdom anta avare helkontaru British Encyclopedia ali. Lot of great things, Nalvadi Krishna Devadi avaru period ali lot of very interesting things happened in Mysore, and truly it got a lot of attention. ಹಾಗಿದ್ದಾಗ ನಾನು ಐ ಹ್ಯಾವ್ ಸೀನ್ ಇನ್ ದಿ ಆರ್ಕೈವ್ಸ್ ಲೆಟರ್ ಬರೀತಾರೆ ಜನ, ಐ ವಾಂಟ್ ಟು ಕಮ್ ಟು ವಿಸಿಟ್ ಮೈಸೂರ್ ಆಸ್ ಯುವರ್ ಗೆಸ್ಟ್ ಟು ಸೀ ದಸರಾ ಅಂತ. ಹಿ ವಾಸ್ ಅನ್ ಎಮಿನೆಂಟ್ ಲಾಯರ್ ಇನ್ ಹೈದರಾಬಾದ್, ಮಿರ್ಜಾ ಇಸ್ಮಾಯಿಲ್ಗೆ. ಅವರು ವಾಪಸ್ ಬರೀತಾರೆ, ಸಾರಿ ದಿಸ್ ಟೈಮ್ ವಿ ವಿಲ್ ಬಿ ಅನೇಬಲ್ ಟು ಅಕಾಮಡೇಟ್ ಯುವರ್ ರಿಕ್ವೆಸ್ಟ್ ಟು ಕಮ್ ಅಂಡ್ ಎಕ್ಸ್ಪೀರಿಯನ್ಸ್ ದಸರಾ ಅಂತ. ಐ ಹ್ಯಾವ್ ಸೀನ್ in the even the 1950s alla in New York Times there were ads for Mysore Dasara. Wow, banni New York Times alli, yeah, see New York Times alli come experience Mysore anta. And Mysore Dasara was entha ondo grand affair and it's also we were one of the most we were a rich kingdom alva, right? the Maharaja of Mysore was the second richest man in the whole world. Our personal wealth was calculated after the Nizam of Hyderabad. He was the second richest man. So, a lot of pomp and glory. Itto. So, avaga Dasara was still royal family. Our in Nadsaru Dasara. A lot of very interesting events. One Dasara ball. And it was like an European ball. Oh. So, you had your European dress. Right from roast duck. Ante, completely European. Right? That was the European experience. European guests. They had an Indian ball. All the Indian dignitaries coming and experiencing Dasara. And everything had a reason. The reason Dasara exhibition yak shuruvayitu andre, to look at the best practices of farmers and different professions. Even the kingdom. It was almost a showcasing of the state ಅಂತ ಹೇಳ್ತಾರಲ್ಲ. ಆ ತರ ದಸರಾ ಎಕ್ಸಿಬಿಷನ್ ಬರೋರು ಅದನ್ನ ತೋರಿಸಕ್ಕೆ. ಅದೇ ತರ ಈಗ ಒಂದು ಪ್ರೊಸೆಷನ್ ಅಲ್ಲಿ ಯೋರ್ಸಿಂಗ್, ಯಾ ಮೈಸೂರಲ್ಲಿ ಎಲಿಫೆಂಟ್ಸ್ ಹ್ಯಾವ್ ಪ್ಲೇಡ್ ಅ ಕೀ ರೋಲ್. ಯಾಕಂದ್ರೆ ನಮ್ಮ ಹತ್ರ ಕಬ್ನಿಗೆ ಹೋದ್ರೆ ಇಟ್ಸ್ ಆಲ್ಮೋಸ್ಟ್ ಏಷ್ಯಾದ ಲಾರ್ಜೆಸ್ಟ್ ಎಲಿಫೆಂಟ್ ಕಾರಿಡೋರ್. ಅಲ್ಲಿಂದ ಆನೆಗಳು ತಂದಿ ಒಂದು ಟ್ರೈನಿಂಗ್ ಅಂತ, ಇಟ್ಸ್ ದ ಹೋಲ್ ಟ್ರೆಡಿಷನ್ ಅಟ್ಯಾಚ್ ಟು ಇಟ್ ಅಲ್ಲ. ಇಸ್ ಲಾಟ್ ಆಫ್ ಪಾಂಪ್ ಅಂಡ್ ಗ್ಲೋರಿ ಟು ಇಟ್ ಹೇಳಿದ್ರೆ. ಅಂಡ್ ಟು ಕಮ್ ಟು ಮೈಸೂರು ದಸರಾ ಅಂದ್ರೆ ಇಟ್ ವಾಸ್ ಅನ್ ಮ್ಯಾಟರ್ ಆಫ್ ಅಬ್ಸಲ್ಯೂಟ್ ಪ್ರೈಡ್. ನಾನು ಹೇಳ್ತಿಲ್ಲ, ಇನ್ನೂ ಆರ್ಕೈವ್ಸ್ ಅಲ್ಲಿ ಯು ಕ್ಯಾನ್ ಸಿ ವಾಟ್ ವಾಸ್ ದ ವಿಸಿಟರ್ ಪಾಸಸ್ ಲೈಕ್. ಅವಾಗ ಮೆನು ಹೇಗಿತ್ತು ಅವರಿಗೆ, ದಟ್ 5-course or 7-course ಮೆನು. ಇಟ್ಸ್ ಸಚ್ ಅನ್ ಎಲಾಬ್ರೇಟ್ ಮತ್ತೆ ಎಂತ ಒಂದು ಎಕ್ಸ್ಕ್ವಿಸಿಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ, ಇಫ್ ಯು ಕ್ಲೋಸ್ ಯುವರ್ ಐಸ್ ಫಾರ್ ಮೊಮೆಂಟ್ ಹೇಳ್ತಾರೆ ಎಕ್ಸಾಟಿಕ್ ಇಂಡಿಯನ್ ಮಹಾರಾಜ ಅಲ್ಲ. ಇಟ್ಸ್ ಅ ಪ್ಯಾಲೇಸ್ ನೋ ಲಿಟರ್ಡ್ ವಿತ್ ಬಲ್ಬ್ಸ್, ರೈಟ್? ಒನ್ ಆಫ್ ದ ಲಾರ್ಜೆಸ್ಟ್ ರೋಲ್ಸ್ ರಾಯ್ಸ್ ಕಲೆಕ್ಷನ್ಸ್ ಇನ್ ದ ವರ್ಲ್ಡ್. ಇದು ಫೇರಿ ಟೇಲ್ ಅಂತ ಹೇಳ್ತಾರಲ್ಲ, ಹಾಗಿತ್ತು. ದಟ್ ವಾಸ್ ದ ಟ್ರೂತ್. ಅದನ್ನೇ ಮಾರ್ಕೆಟ್ ಮಾಡ್ತಾ ಇದ್ರು. ಎಕ್ಸಾಕ್ಟ್ಲಿ ಅದನ್ನ ವೆರಿ ಸ್ಮಾರ್ಟ್ಲಿ ವಾಸ್ ಆಲ್ಸೋ ಮಾರ್ಕೆಟೆಡ್ ದಟ್ ವೇ ಅಲ್ಲ, ಸೊ ದಟ್ ಪೀಪಲ್ ಕೇಮ್. ಯಾಕಂದ್ರೆ ಐ ಆಲ್ಸೋ ವೆರಿ ಸ್ಟ್ರಾಂಗ್ಲಿ ದಸರಾ ಅವಾಗ ವಾಸ್ ಆಲ್ಸೋ ಅನ್ ಇನ್ಕಮ್ ಜನರೇಟರ್ ಫಾರ್ ದ ಫ್ಯಾಮಿಲಿ ಅಲ್ಲ, ಫಾರ್ ದ ಸ್ಟೇಟ್ ಅಲ್ಲ. ಫೋರೆಕ್ಸ್, ಎವ್ರಿಥಿಂಗ್. ಯೆಸ್, ಡೆಫಿನೆಟ್ಲಿ. ಅಂಡ್ ಇಟ್ಸ್ ಆಲ್ಸೋ ಯೂತ್ ಬ್ರ್ಯಾಂಡ್ ಬಿಲ್ಡಿಂಗ್ ಎಕ್ಸರ್ಸೈಸ್ ಅಲ್ವಾ. ಸೊ ನನಗೆ ಅನ್ಸುತ್ತೆ ದಸರಾ ವಾಸ್ ಯೂಸ್ ವೆರಿ ಬ್ಯೂಟಿಫುಲ್, ಎಸ್ಪೆಷಲಿ ಇನ್ ದ ಫಸ್ಟ್ ಹಾಫ್ ಆಫ್ ದ 1900s. ಹೇಳ್ತಾರಲ್ಲ, ಯು ವಿ ಕ್ಯಾನ್ ರೊಮ್ಯಾಂಟಿಸೈಸ್ ದ ಪಾಸ್ಟ್, ಬಟ್ ನಾನು ವಾಟ್ ಐಮ್ ಲುಕಿಂಗ್ ಇಟ್ ಇಸ್ ಟು ಲರ್ನ್ ಫ್ರಮ್ ದ ಕೆಲವು ಗುಡ್ ಪ್ರಾಕ್ಟೀಸಸ್ ಇರುತ್ತಲ್ಲ. ಐ ಥಿಂಕ್ ದಟ್ ವಾಸ್ ಅ ವೆರಿ ಗುಡ್ ಪ್ರಾಕ್ಟೀಸ್. ದಸರಾ ವಾಸ್ ಆಲ್ಮೋಸ್ಟ್ ರನ್ ಲೈಕ್ ಅ ಪ್ರಾಜೆಕ್ಟ್. ಇದು ನಮ್ಮ ಹತ್ರ ನೋಡಪ್ಪ, ವಿ ಹ್ಯಾವ್ ಆಲ್ ದೀಸ್ ಪಾಸಿಟಿವ್ಸ್, ಲೆಟ್ ಶೋ ಕೇಸಸ್ ಟು ದ ವರ್ಲ್ಡ್ ಅಂಡ್ ಲೆಟ್ ಸಿ ಹೌ ವಿ ಕ್ಯಾನ್ ಆಲ್ಸೋ ನೋ ಬಿಲ್ಡ್ ಅವರ್ ಬ್ರ್ಯಾಂಡ್ ಇಮೇಜ್ ಅಂಡ್ ಜನರೇಟ್ ರೆವೆನ್ಯೂ ಅಂತ. ಸೊ ದಟ್ಸ್ ಕಾಲಕ್ಕೆ ಸರಿಯಾಗಿ ಒಂದು ಸಿಸ್ಟಮ್ ಇತ್ತು. ಈಗ ನಾವು ನಮ್ಮ ಆಧುನಿಕ ದೃಷ್ಟಿಯಿಂದ ನಾವು ಹೇಳ್ಬೋದು, ನೋಡಿ ಅದು ರಾಯಲ್ ಪಾಂಪ್ ಅಂಡ್ ಗ್ಲೋರಿ, ಅದರಲ್ಲಿ ಸ್ವಲ್ಪ ಎಕ್ಸೆಸ್ ಇದೆ, ವೇಸ್ಟ್ ಇದೆ. ಈ ಕಾಲದಲ್ಲಿ ಯಾರು ಯಾವನಿಗೆ ಮಹಾರಾಜ ಅನ್ಬಿಟ್ಟು ಅವನಿಗೆ ಸಿಂಹಾಸನ ಕೂರಿಸ್ಬೇಕು, ಆ ಬೇರೆ ಒಂದು ಚರ್ಚೆ. ನಾವೀಗ ಒಂದು ಡೆಮೋಕ್ರೆಸಿಲಿ ಇದೀವಿ ಅಂತ ಎಲ್ಲ ಹೇಳ್ಬಹುದಲ್ವಾ. ಸೊ ಅದೇ, ಸೊ ಆ ಕಾಲದಲ್ಲಿ ಅವ್ರು ಹಂಗ್ ಮಾಡಿದ್ರೆ ನಾವು ನಮ್ ಕಾಲದಲ್ಲಿ ನಮ್ ಕಾಲಕ್ಕೆ ಸರಿಯಾಗಿ ಒಂದು ಸಿಸ್ಟಮ್ ಇಡಬೇಕು. ಅಫ್ಕೋರ್ಸ್, ಎಕ್ಸಾಕ್ಟ್ಲಿ. ಕಾಲಕ್ಕೆ ತಕ್ಕ ಹಾಗೆ ವಿ ಹ್ಯಾವ್ ಟು ಚೇಂಜ್, ನೀವು ಹೇಳ್ದಂಗೆ. ಅಂಡ್ ರಾಯಲ್ಟಿ, ವಿ ಡು ನಾಟ್ ಫಾಲೋ ಎನಿ ರಾಯಲ್ ಪ್ರಾಕ್ಟೀಸಸ್ ಎನಿ ಮೋರ್. ಟೈಟಲ್ಸ್ ಇಲ್ಲ ಈಗ, ವಿ ಆರ್ ಎ ಡೆಮೋಕ್ರಸಿ. ಇತಿಹಾಸ ಹೆರಿಟೇಜ್ ಅಂತ ನೋಡಬಹುದು, ನಾಟ್ ಫ್ರಮ್ ಪವರ್ ಅಂಡ್ ಪ್ರೆಸ್ಟೀಜ್. ಎಕ್ಸಾಕ್ಟ್ಲಿ. ಇತಿಹಾಸ ಮತ್ತೆ ಹಿಸ್ಟ್ರಿ ಕಲ್ಚರ್ ಎಲ್ಲ ನೋಡಬಹುದು. ಇಫ್ ಯು ಆರ್ ಲುಕಿಂಗ್ ಎಟ್ ಇಟ್ ಫ್ರಮ್ ದ ಪಾಯಿಂಟ್ ಆಫ್ ಟೂರಿಸಂ ಅಂದ್ರೆ,
ಇಟ್ಸ್ ಅ ಬ್ರ್ಯಾಂಡ್ ದಟ್ ಯುವರ್ ಕ್ಯಾರಿಂಗ್ ಫಾರ್ವರ್ಡ್. ಈಗ ನಾನೆಲ್ಲ ಓದಿದ್ದೆ ಇಂಗ್ಲೆಂಡ್ ಅಲ್ಲಿ ಅಷ್ಟು ಯಾಕೆ ಒಂದು ರಾಯಲ್ ಫ್ಯಾಮಿಲಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದ್ರೆ ಇಟ್ಸ್ ಅ ರೆವೆನ್ಯೂ ಜನರೇಟರ್. ಎವ್ರಿ ಯು ಕೆ ಟ್ಯಾಕ್ಸ್ ಪೇಯರ್ ಪೇ ಸಮಥಿಂಗ್ ಲೈಕ್ 60p ಎವ್ರಿ ಇಯರ್ ಅಂತೆ ಟು ಕೀಪ್ ದ ರಾಯಲ್ ಫ್ಯಾಮಿಲಿ ಅಪ್ ಅಂಡ್ ರನ್ನಿಂಗ್. ದ ರೀಸನ್ ದ ಡೂ ಇಟ್ ಯಾಕಂದ್ರೆ ದ ರೆವೆನ್ಯೂಸ್ ಫ್ರಮ್ ಟೂರಿಸಮ್ ಬಿಕಾಸ್ ರಾಯಲ್ ಫ್ಯಾಮಿಲಿ ಎಕ್ಸೀಡ್ಸ್ ದಟ್ ಹೇಳ್ತಾರೆ. ಇಟ್ ಇಸ್ ಪ್ಯೂರ್ಲಿ ಲುಕ್ಡ್ ಅಟ್ ಅಟ್ ಅಸ್ ಪ್ರಾಜೆಕ್ಟ್ ಅಲ್ಲ ಇದು. ಐ ಮೀನ್ ಎಟ್ ದ ಎಂಡ್ ಆಫ್ ಇಟ್ ಇಟ್ಸ್ ಅ ಪ್ರಾಜೆಕ್ಟ್ ಅಲ್ಲ, ಇಟ್ಸ್ ಎ ಸಸ್ಟೈನಬಲ್ ಪ್ರಾಜೆಕ್ಟ್ ಆ ತರ ನೋಡಿದ್ರೆ. ಅಫ್ ಕೋರ್ಸ್ ಇವತ್ತು ಟೈಮ್ಸ್ ಚೇಂಜ್ ಆಗಿದೆ. ಟುಡೇ ದಸರಾ ಇಸ್ ಲಾಸ್ಟ್ಲಿ ಅ ಸ್ಟೇಟ್ ರನ್ ಫೆಸ್ಟಿವಲ್, ಸೊ ಅದಕ್ಕೆ ಫಂಡಿಂಗ್ ಬರುತ್ತೆ ಸ್ಟೇಟ್ ಗೌರ್ಮೆಂಟ್ ಇಂದ ಸಾಕಷ್ಟು. ಅದರಲ್ಲಿ ಹೇಳಿದ್ರು ಇನ್ಫ್ರಾಸ್ಟ್ರಕ್ಚರ್ ಆಗ್ಬೋದು, ಇಲ್ಯುಮಿನೇಷನ್ ಆಗ್ಬೋದು. ಐ ಥಿಂಕ್ ದೇ ಡೂ ಅ ಲಾಟ್ ಆಫ್ ವರ್ಕ್ ಅಂಡ್ ಆಲ್ಸೋ ವಿತ್ ದಟ್ ಇಟ್ಸ್ ಅ ಲಾಟ್ ಆಫ್ ಅಕ್ಕಪಕ್ಕ ಊರುಗಳಿಂದ ಕೇರಳದಿಂದ ಯು ಸಿ ಅ ಲಾಟ್ ಆಫ್ ಮಾಸ್ ಟೂರಿಸಮ್ ವಿತ್ ದಸರಾ. That's coming in. That it can be debated. What's the way forward at that? But you're seeing the shift in focus. Dasara ali. Aag hegittu, eeg hegide anta. Nanage innu anusutte it's a great brand story for Mysore. Eshtu kade na hodaga helbodu 400 varshana nadkon bartta ide inta ond itihasa anta. Very few places. Anta ond tradition ishtu varshana nadkon bartta ide andre. I think it's of importance. ಸೊ ವಿನಯ್ ಅವರೇ, ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ದಸರಾ ಬಗ್ಗೆ, ದಸರಾಯಿನ ಪಾತ್ರ ಮೈಸೂರಿನ ಟೂರಿಸಂ ಅಲ್ಲಿ, ಆ ಸಿಟಿನ ಟೂರಿಸಂ, ಸಿಟಿನ ಐಡೆಂಟಿಟಿಯಲ್ಲಿ. ಒಂದು ಅಂದಾಜು ಕೊಡ್ತೀರಾ ಈಗ ಎಷ್ಟು ಜನ ಬರಬಹುದು ಮೈಸೂರಿಗೆ ಈಗ ಟೂರಿಸ್ಟ್, ನ್ಯಾಷನಲ್ ಆಗ್ಲಿ ಇಂಟರ್ನ್ಯಾಷನಲ್ ಆಗ್ಲಿ, ಎಷ್ಟು ಮತಕ್ಕೆ ನಮಗೆ ಗೊತ್ತಾಗಬಹುದು? ಕರೆಕ್ಟ್ ಪವನ್, ನಿಮ್ಮ ಪ್ರಶ್ನೆ ಬಹಳ ಚೆನ್ನಾಗಿದೆ. ಟು ಗೆಟ್ ಎಕ್ಸಾಕ್ಟ್ ಡೇಟಾ ಇದೆಲ್ಲ ಇಟ್ಸ್ ಆಲ್ವೇಸ್ ಚಾಲೆಂಜಿಂಗ್. ಆದ್ರೆ ಮೈಸೂರಲ್ಲಿ ಆಲ್ ದೀಸ್ ಟೂರಿಸ್ ಅಟ್ರಾಕ್ಷನ್ಸ್, ಪ್ಯಾಲೇಸ್ ಆಗಿರ್ಲಿ, ಝೂ ಆಗಿರ್ಲಿ, ಕೆಆರ್ಎಸ್ ಆಗಿರ್ಲಿ, ಅಲ್ಲಿ ಎಷ್ಟು ಟಿಕೆಟ್ ಸೇಲ್ ಆಗಿದೆ ಅಂತ ದೇ ಕೀಪ್. ಅದು ನೋಡಿದ್ರೆ ಪ್ಯಾಲೇಸ್ ಅಲ್ಲಿ ರಫ್ಲಿ ಅಬೌಟ್ 2.5 million, ಅಂದ್ರೆ 25 lakh ಜನ ಬರ್ತಾರೆ ಇಂಟು ಮೈಸೂರು ಅಂತ ಒಂದು ವರ್ಷದಲ್ಲಿ. 25 lakh ಅಂತ ನೀವು ತಗೊಬಹುದು, ದಟ್ ಇಸ್ ಇಂಟು ಮೈಸೂರು. ಅದೇ ನೀವು ಇಂಟರ್ನ್ಯಾಷನಲ್ ಮತ್ತೆ ಡೊಮೆಸ್ಟಿಕ್ ಟ್ರಾವೆಲರ್ಸ್ ನೋಡಿದ್ರೆ ಐ ಥಿಂಕ್ ದಿಸ್ ಇಸ್ ಲಾರ್ಜ್ಲಿ ನಿಮಗೆ ಗುಡ್ ಪೋರ್ಷನ್ ಇಸ್ ಡೊಮೆಸ್ಟಿಕ್. ಅದೇ ಇಂಡಿಯಾಲಿ ನೋಡಿದ್ರೆ ಆಲ್ಮೋಸ್ಟ್ ಹೇಳಿದ್ರೆ 10 million ಅಂದ್ರೆ 1 crore ಜನ ಬರ್ತಾರೆ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್. ಅದರಲ್ಲಿ ಹೇಳ್ತಾರೆ ಆಲ್ಮೋಸ್ಟ್ 70-80% ಗೋಲ್ಡನ್ ಟ್ರಯಾಂಗಲ್ ನಾರ್ತ್ ಅಲ್ಲಿ ಉಳ್ಕೊಂಡ್ಬಿಡ್ತಾರೆ. ದ ರೆಸ್ಟ್ 30% ಒಂದು ಸೌತ್ಗೆ ಬಂದ್ರೆ, ಒಂದು 30 lakh ಟೂರಿಸ್ಟ್ ಬಂದ್ರೆ, ಅದರಲ್ಲಿ 90% ಗೋ ಟು ಕೇರಳ. ಸೊ ದಟ್ಸ್, ಸೊ ನಮಗೆ ಯು ಆರ್ ಲೆಫ್ಟ್ ವಿತ್ ಅಬೌಟ್ 3 lakh. ಅವರು ದೇ ಆರ್ ಡಿಸ್ಪರ್ಸ್ಡ್ ಅಕ್ರಾಸ್ ಡಿಫ್ರೆಂಟ್ ಡೆಸ್ಟಿನೇಷನ್ಸ್. ಸೊ ಅದರಲ್ಲಿ ಯು ಆರ್ ಆಲ್ಸೋ ನೋ ಅಂದ್ರೆ ಮೇ ಬಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಇನ್ ಟು ಮೈಸೂರ್ ಇಸ್ ಅಬೌಟ್ ಮೇ ಬಿ ಐ ಡೋಂಟ್ ನೋ 50,000 12 lakh ಅಂತ ಹೇಳ್ಬೋದು. ಆಲ್ಸೋ ನೀವು ನಾನು ಮಾತಾಡ್ತಿರುವಾಗ ವೈ ಇಂಟರ್ನ್ಯಾಷನಲ್ ಟೂರಿಸಂ ಮೇಲೆ ನಿಮಗೆ ಅನಿಸ್ಬೋದು ಯಾಕೆ ವಿನಯ್ ಅಷ್ಟು ಫೋಕಸ್ ಮಾಡ್ತಾನೆ ಅಂತ, ಯಾಕೆ ಅಂದ್ರೆ ಇಫ್ ಯು ಲುಕ್ ಎಟ್ ಅರೌಂಡ್ ದ ವರ್ಲ್ಡ್ Tourism is a industry, is a money spinner with international travelers. Our own the focus is there, and domestic also trickles down. Hala, yakandre when it becomes a large mass domestic traveler, andre on the destination ige mass tourism anda challenges with it. So adike nanige ashte heltini ondu once nan nodide nanu Sri Lanka ga ond 2-3 sathi hogidini. ಅಲ್ಲೊಂದು ವಿಚಿತ್ರವಾಗಿ ನನಗೆ ಅನಿಸ್ತು, ಎಸ್ಪೆಷಲಿ ಶ್ರೀಲಂಕಾನಲ್ಲಿ ನಮ್ಮ ಇಂಡಿಯಾ ತರಾನೇ ತುಂಬಾ ಇದೆ ಅಂತ ಅನ್ಸುತ್ತೆ. ಆದ್ರೆ ಬೇರೆ ತರ ಅವರ ಪಾಪ್ಯುಲೇಷನ್, ಜನಸಂಖ್ಯೆ ಡೆನ್ಸಿಟಿ ಕಡಿಮೆ, ಇನ್ನು ಹೆರಿಟೇಜ್ ಇನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆದ್ರೆ ಒಂದು ನನಗೆ ಅನಿಸ್ತು, ಇಂಡಿಯಾನಲ್ಲಿ ನಮ್ಮ ಸಾಕಷ್ಟು ಜನ ಇಂಡಿಯನ್ಸೇ ಈ ತರ ಹೋಗಿ ನೋಡ್ತಾರೆ. ನೀವಾಗ ಮೈಸೂರು ಪ್ಯಾಲೇಸ್ಗೆ ಹೋದ್ರೆ ಬರೀ ಫಾರಿನ್ ಟೂರಿಸ್ಟ್ ಅಂತ ನೋಡಲ್ಲ, ನಮ್ ಜನ ಸಾಕಷ್ಟು ಸಿಗ್ತಾರೆ. ಬೇರೆ ಹೆಂಗೆ ತಾಜ್ ಮಹಲ್ಗೆ ಹೋಗ್ಲಿ, ಎಲ್ಲ ಹೋದ್ರೇನುವೆ ಇಂಡಿಯನ್ ಟೂರಿಸ್ಟ್ ಫಾರಿನ್ ಟೂರಿಸ್ಟ್ ಇಬ್ರು ಕಾಣಿಸ್ಬೋದು ಆ ತರ ಒಂದು ಪ್ರಾಮಿನೆಂಟ್ ಜಾಗದಲ್ಲಿ. ಶ್ರೀಲಂಕಾನಲ್ಲಿ ಸ್ವಲ್ಪ ಅದು ನನಗೆ ಕಾಣಿಸ್ಲಿಲ್ಲ. ಶ್ರೀಲಂಕಾನಲ್ಲಿ ಯಾರಾದ್ರೂ ಬೇರೆ ಡೊಮೆಸ್ಟಿಕ್ ಟೂರಿಸ್ಟ್ ಅಂತ ನೋಡಿದ್ರೆ, ಅವರು ತುಂಬಾ ಸತಿ ನಾನ್ ರೆಸಿಡೆಂಟ್ ಶ್ರೀಲಂಕನ್ಸ್ ಬಂದಿರೋರು, ಸೊ ಅಮೆರಿಕನ್ ಆಕ್ಸೆಂಟ್ ಅಲ್ಲಿ ಮಾತಾಡ್ಕೊಂಡು. ಸೊ ಒಂದೊಂದ್ಸತಿ ವಿಚಿತ್ರ ಅನ್ಸೋದು, ಸರಿ ನಾವು ಬೇರೆ ದೇಶದಿಂದ ಬಂದಿದೀವಿ ನೋಡ್ತಾ ಇದೀವಿ, ನಾವೇನೋ ಇಂಡಿಯನ್ಸ್, ಬಾಕಿಯವರೆಲ್ಲರೂ ಯುನೋ ವೆಸ್ಟರ್ನ್ ಪ್ರದೇಶದಿಂದ, ಇಲ್ಲ ಅಂದ್ರೆ ಚೈನಾ, ಜಪಾನ್, ಸೌತ್ ಈಸ್ಟ್ ಏಷ್ಯಾ, ಸೌತ್ ಈಸ್ಟ್ ಏಷ್ಯಾ ಇಂದ ಬಂದಿದ್ದಾರೆ. ಲೋಕಲ್ ಆಗಿ ಯಾರು ಓಡಾಡ್ತಾನೆ ಇಲ್ವಾ? ಅದರಲ್ಲೂ ಏನೋ ಒಂದು ಏನೋ ಇಲ್ಲಿ ಸರಿ ಇಲ್ಲ ಅಂತಾನೆ ಆಲ್ಮೋಸ್ಟ್ ಅನ್ನಿಸ್ಬಿಡ್ತು, ಏನಕ್ಕೆ ಇಲ್ಲಿ ಜನನೇ ಬರಲ್ವಾ? ಸೊ ಒಂದು ಬ್ಯಾಲೆನ್ಸ್ ಇರಬೇಕು ಅನ್ಸುತ್ತೆ. ಬಟ್ ನೀವು ಹೇಳಿರೋದು ಒಳ್ಳೇದೆ, ಇಂಟರ್ನ್ಯಾಷನಲ್ ಟ್ರಾವೆಲ್ ಒಂದು ಫೋಕಸ್ ಮಾಡಿದ್ರೆ ಬಾಕಿ ಎಲ್ಲದನ್ನ ನಾವು ಸರಿ ಮಾಡಬಹುದು. ಮೇ ಬಿ ಶ್ರೀಲಂಕಾಲಿ ಅವ್ರ ಒಳಗಿನ ತೊಂದರೆಗಳು ಅವ್ರು ಯೋಚನೆ ಮಾಡಬೇಕಾಗತ್ತೆ ಅದು ಅಂತ. ನಮ್ ದೇಶದಲ್ಲಂತೂ ಆ ತೊಂದರೆ ಇಲ್ಲ, ಜನ ಬರ್ತಾರೆ ಅಲ್ವಾ.
ಇದು ತೀರ್ಥಯಾತ್ರೆ, ಚಾಮುಂಡಿ ಬೆಟ್ಟಕ್ಕೆ ಬಂದು ಪೂಜೆ ಮಾಡೋಕೆ ಅಲ್ಲಿ ಅರ್ಚನೆ ಮಾಡಿಸೋಕ್ಕೂ ಜನ ಬರ್ತಾರೆ ಬೇರೆ ಕಡೆಯಿಂದ ಅಲ್ವಾ. ಸೊ ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಾರಣಕ್ಕೋಸ್ಕರ ಜನ ಬರ್ತಾರೆ. ಆದ್ರೆ ಅದರಲ್ಲಿ ಒಂದು ಪ್ರಶ್ನೆ ಏನಂದ್ರೆ, ಇವಾಗ ಮೈಸೂರಲ್ಲಿ ಇವಾಗ ಗಣೇಶ್ ನಮ್ ಜೊತೆ ಇಲ್ಲ ಈ ಎಪಿಸೋಡ್ ಅಲ್ಲಿ, ಆದ್ರೆ ಅವರು ನಂಗ್ ತುಂಬಾ ಸತಿ ಹೇಳಿದ್ದಾರೆ ಮೈಸೂರಿನ ಟೂರಿಸಂ ಎಲ್ಲ ಓಕೆ, ಆದ್ರೆ ಇಷ್ಟೊಂದು ಜನ ಟೂರಿಸ್ಟ್ ಬರ್ತಾರಲ್ಲ, ಕೂರ್ಗಿಂದ ಬರ್ತಾ ಇರ್ತಾರೆ ಇಲ್ಲ ಬೆಂಗಳೂರಿಂದ ಬರ್ತಾ ಇರ್ತಾರೆ, 90 ಸ್ಪೀಡ್ ಅಲ್ಲಿ ಹೈವೇ ಅಲ್ಲಿ ಬರ್ತಾರೆ, ಸಿಟಿ ಒಳಗ್ ಬಂದ್ರೇನೋ ಹಂಗೆ ಓಡಿಸ್ಕೊಂಡು ಹೋಗ್ತಾರೆ. ಆ ಒಂದು ನಾವು ಇಲ್ಲಿ ಒಂದು ಕೋಟಿ ಜನ ಬಿ ಆರ್ ರೆಸಿಡೆಂಟ್ಸ್, ಆದ್ರೆ ನಮಗೆ ತುಂಬಾ ಸತಿ ಟೂರಿಸ್ಟ್ ಒಬ್ಬೊಬ್ರು ಚೆನ್ನಾಗ್ ನೋಡ್ಕೋತಾರೆ, ಚೆನ್ನಾಗ್ ಕಂಡಕ್ಟ್ ಮಾಡ್ತಾರೆ, ಒಬ್ಬೊಬ್ರು ದೇ ಡೋಂಟ್ ಟ್ರೀಟ್ ದಿಸ್ ಲೈಕ್ ದೇರ್ ಓನ್ ಸಿಟಿ, ಯಾಕಂದ್ರೆ ಅವ್ರು ಬಂದು ಮುಂದಕ್ಕೆ ಹೋಗ್ತಾರೆ, ಇಲ್ಲಿ ನಾವ್ ಜೀವನ ಮಾಡ್ಬೇಕು. ಸೊ ನಿಮ್ ಯೋಚನೆಯಲ್ಲಿ ನಾವ್ ಇಲ್ಲಿ ಕಂಪೇರ್ ಮಾಡಿದ್ರೆ ಸಿಂಗಾಪುರ್ ನೋಡಿದ್ರೆ ಬೇರೆ ಕಡೆ, ಈ ಒಂದು ಬ್ಯಾಲೆನ್ಸ್ ಹೇಗ್ ತರಬೇಕು? ಕೊನೆಗ್ ಜನ ಅಲ್ಲಿ ಇರ್ತಾರೆ, ಟೂರಿಸಂ ಇಂಡಸ್ಟ್ರಿ ಕೆಲಸ ಮಾಡಬಹುದು ಮಾಡದೇ ಇರಬಹುದು, ಅವ್ರ ಪಾಡಗ ಅವ್ರ ಕೆಲಸ ನೋಡ್ಕೊಂಡು ಇರಬಹುದು. ಹೌ ಡು ವಿ ಲೆಟ್ ದೆಮ್ ಲಿವ್ ಅ ಪೀಸ್ಫುಲ್ ಲೈಫ್? ಕರೆಕ್ಟ್. ನೀವು ಏನು ಒಂದು ಪಾಯಿಂಟ್ ಹಾಕ್ತಾ ಇದ್ರೆ ಇಟ್ ವಾಸ್ ಎ ವೆರಿ ಸೆನ್ಸಿಟಿವ್ ಅಂಡ್ ಎ ವೆರಿ ಪರ್ಟಿನೆಂಟ್ ಪಾಯಿಂಟ್ ನೀವು ಹೇಳ್ತಿರೋದು. ಎಕ್ಸಾಕ್ಟ್ಲಿ, ಆ ಜನ ಬರ್ತಾರೆ ಆದ್ರೆ ಅಲ್ಲಿ ಲೋಕಲ್ಸ್ ಗೆ ಹೇಗ್ ಅನಿಸ್ತಾ ಇದೆ ಅದ್ರ ಬಗ್ಗೆ ಅಂತ, ಆಸ್ ರೆಸಿಡೆಂಟ್ಸ್ ಆಫ್ ಮೈಸೂರು ಅವ್ರಿಗೆ ಹೇಗೆ ಅನ್ಸುತ್ತೆ? ನನಗೆ ತಿಳಿದ ಮಟ್ಟಂಗೆ ದಸರಾ ಟೈಮಲ್ಲಿ ಮೋಸ್ಟ್ ಮೈಸೂರಿಯನ್ಸ್ ನಾವು ವೀಕೆಂಡ್ ಮತ್ತೆ ಲಾಸ್ಟ್ ಟೂ ಡೇಸ್ ನಾವು ಹೋಗೋದಿಲ್ಲ ಸಿಟಿ ಸೆಂಟರ್, ಯಾಕಂದ್ರೆ ಅಷ್ಟು ತುಂಬಾ ತುಳುಕ್ತಾ ಇರುತ್ತೆ ಆ ಒಂದು ಟೂರಿಸ್ಟ್ ಇನ್ಫ್ಲೋ ಇಂದ. ಅಂಡ್ ನಮಗೆ ಮೈಸೂರು ಅಂದ್ರೆ ದಟ್ ಇಸ್ ನಾಟ್ ವಾಟ್ ವಿ ರಿಲೇಟ್ ಟು, ಅಲ್ಲ ಇನ್ಫ್ಯಾಕ್ಟ್ ಬೇಸರ ಆಗುತ್ತೆ, ಅಯ್ಯೋ ನಮ್ಮ ಊರು ಹೀಗಾಗ್ತಿದ್ಯಲ್ಲ ಅಂತ. ಇನ್ಫ್ಯಾಕ್ಟ್ ಈಗ ನೀವು ಮಡಿಕೇರಿ ಮತ್ತೆ ಚಿಕ್ಕಮಗಳೂರು ತಗೊಂಡ್ರೆ ಇಟ್ಸ್ ಈವನ್ ವರ್ಸ್, ಯಾಕಂದ್ರೆ ಲೋಕಲ್ಸ್ ಗೆ ಎಷ್ಟು ಸುಸ್ತ ಆಗ್ಬಿಡಿದೆ ಅಂದ್ರೆ ಬಿಕಾಸ್ ಆಫ್ ದಿಸ್ ಮಾಸ್ ಟೂರಿಸಂ. ಈಗ ನಮ್ಮ ಹೆಂಡತಿ ಊರು ಚಿಕ್ಕಮಗಳೂರು ಗಿರಿ ಹತ್ರ, ಅಲ್ಲಿ ಮುಲನ್ಗಿರಿಗೆ ಹೋಗ್ಬೇಕು ಅಂದ್ರೆ ಐ ಥಿಂಕ್ ಲಾಸ್ಟ್ ದಿವಾಲಿ ಬಿಫೋರ್ ಕೊರೋನಾ 4,000 ಕಾರ್ಸ್ ಹೋಯ್ತು ಅಂತ, ಇಟ್ ವಾಸ್ ಅ ಜಾಮ್, ಪರ್ಪಚುಯಲ್ ಜಾಮ್ ಆಯ್ತು. ವಿ ಡೋಂಟ್ ಹ್ಯಾವ್ ದ ಇನ್ಫ್ರಾಸ್ಟ್ರಕ್ಚರ್ ಅಲ್ಲ ಟು ಟೇಕ್ ದಟ್. ಅದು ಸಣ್ಣ ರೋಡ್, ಅದು ಇಟ್ಸ್ ಅ ವೆರಿ ಡೇಂಜರಸ್ ರೋಡ್ ಆಲ್ಸೋ ಮುಳೆನಗಿರಿ ಹತ್ತೋದು. ಅಂಡ್ ಟೂ ಥಿಂಗ್ಸ್ ಕಮ್ ಇನ್ ಟು ಮೈಂಡ್. ಒಂದು ಮಾಸ್ ನಂಬರ್ಸ್ ಕೆಲವು ಡೆಸ್ಟಿನೇಷನ್ಸ್ ಇಟ್ ಕೆನಾಟ್ ಹ್ಯಾಂಡಲ್, ನಾವು ಕೊಲೆ ಮಾಡ್ತೀವಿ. ಇಟ್ಸ್ ಕಾಲ್ ದ ಡೆತ್ ಆಫ್ ದ ಡೆಸ್ಟಿನೇಷನ್ ಅಂತ. ಅಂಡ್ ಸೋ ಮೆನಿ ಪ್ಲೇಸಸ್, ನಮಗೆ ಲಡಾಖ್ ಅಲ್ಲಿ ನಮ್ಮ ಮನೆ ಅದೊಂದು ಡಾಕ್ಯುಮೆಂಟ್ ನೋಡಿದೆ, ಬಹಳ ಬೇಸರ ಆಯ್ತು. ನಾನು 10-12 ವರ್ಷದಿಂದ ಹೋದಾಗ ಹೇಗಿತ್ತು, ಯಾಕಂದ್ರೆ ಎಲ್ಲೋ ಫುಂಗ್ಸುಕ್ ವಾಂಗ್ಡೋರು ಹೇಳ್ತಾ ಇದ್ರು ದಟ್ ಇಂಟರ್ವ್ಯೂ, ಇಟ್ ಕ್ಯಾನ್ ಟೇಕ್ ಅಬೌಟ್ 30,000 ಟ್ರಾವೆಲರ್ಸ್ ಇಯರ್, ಆದ್ರೆ ರೈಟ್ ನಾವ್ ಗೆಟ್ ಸಮ್ 2.5 lakhs ಬಿಗ್ ನಂಬರ್. ಸೊ ಒಂದು ಇನ್ ಟರ್ಮ್ಸ್ ಆಫ್ ನಂಬರ್ಸ್ ಇಟ್ ಇಸ್ ನಾಟ್ ಸಸ್ಟೈನಬಲ್. ಸೆಕೆಂಡ್, ನೀವು ಹೇಳ್ದಂಗೆ ರೆಸ್ಪಾನ್ಸಿಬಲ್ ಅಂಡ್ ಸಸ್ಟೈನಬಲ್ ಟ್ರಾವೆಲ್ ಇದೆಯಲ್ಲ, ನೀವು ಬೇರೆ ಕಡೆ ಹೋಗ್ತಿರುವಾಗ ಯು ಆರ್ ಅ ಗೆಸ್ಟ್ ಟು ದ ಪ್ಲೇಸ್, ಅದು ಏನಾದ್ರು ಒಂದು ಕಲ್ಚರ್ ಅಲ್ಲಿ ಟು ರೆಸ್ಪೆಕ್ಟ್ ದಟ್ ಕಲ್ಚರ್. ನಿಮ್ದೇನೋ ಇಫ್ ಯು ಆರ್ ಲಿಟ್ರಿಂಗ್ ಎಕ್ಸೆಟ್ರಾ ಅದೆಲ್ಲ ಯು ಹ್ಯಾವ್ ಟು ಕಂಟ್ರೋಲ್ ಇಟ್ ಅಲ್ಲ, ಯಾಕಂದ್ರೆ ಆ ಬೋತ್ ದೀಸ್ ಬಿಹೇವಿಯರ್ಸ್ ವಿತ್ ಮಾಸ್ ಟೂರಿಸಂ ನಿಮಗೆ ಆ ನಂಬರ್ಸ್ ಇರ್ಬೋದು ಅಂಡ್ ಪ್ಲಸ್ ಆಟಿಟ್ಯೂಡ್ ಇರುತ್ತಲ್ಲ. ನೀವ್ ಹೇಳ್ದಂಗೆ 80-100 ಅಲ್ಲಿ ಓಡಿಸ್ಕೊಂತ ಬರ್ತಾ ಇದ್ರು ಈಗ ಹಾಗೆ ಓಡಿಸ್ಕೊಂಡ್ ಬರ್ತಿದ್ದಾರೆ ಅಂತ, ಅಂದ್ರೆ ಡಿಸ್ರೆಸ್ಪೆಕ್ಟ್ಫುಲ್ ಅಲ್ಲ ಬೈ ಲೋಕಲ್ಸ್. ಅದು ಯಾರಿಗೂ ಇಷ್ಟ ಆಗಲ್ಲ. ಮೈಸೂರಲ್ಲೇ ಅಲ್ಲ, ಎನಿವೇರ್ ಇನ್ ದ ವರ್ಲ್ಡ್ ನಿಮಗೆ ಲೋಕಲ್ಸ್ ಗೆ ಇಷ್ಟ ಆಗಲ್ಲ. ಅವ್ರೂರಿಗೆ ಹೋಗಿ ಈಗ ನಿಮ್ ಮನೆಗ್ ಬಂದು ಯಾರೋ ನಿಮ್ಮ ಜೊತೆ ಅವರ ವ್ಯವಹಾರ ಸರಿ ಇಲ್ಲ ಅಂದ್ರೆ ನಿಮ್ಗೆ ಇಷ್ಟ ಆಗತ್ತಾ? ಇಲ್ಲ. ಸೊ ದಟ್ ಇಸ್ ಬೋತ್ ನಮ್ಮ ಎಸ್ಪೆಷಲಿ ವಾಟ್ ವೇಸಿಂಗ್. ನಾ ಹೇಳಿದ ಲಾಟ್ ಆಫ್ ಮಾಸ್ ಡೊಮೆಸ್ಟಿಕ್ ಟ್ರಾವೆಲ್ ಆದಾಗ ಆ ಒಂದು ಚಾಲೆಂಜ್ ನಿಮಗೆ ಬರುತ್ತೆ, ಅಂಡ್ ದಟ್ಸ್ ಅ ಬಿಗ್ ಚಾಲೆಂಜ್. ಸೊ ಅದು ಎನಿ ಐಡಿಯಾಸ್ ಹೇಗೆ ಅದನ್ನ ಸಾಲ್ವ್ ಮಾಡಬಹುದು, ಹೇಗೆ ಕೊನೆಗಂತೂ ಒಳ್ಳೆ ಟೂರಿಸಂ ಒಳ್ಳೆ ಕ್ವಾಲಿಟಿ ಸಸ್ಟೈನಬಲ್ ಆಗಿ ಪ್ರಮೋಟ್ ಮಾಡಬೇಕು, ಅಂಡ್ ಬೇರೆ ನೀವ್ ಹೇಳಿದ ತರ ಬೆಟರ್ ಪ್ರದೇಶಗಳಲ್ಲಿ ಜನ ಅಲ್ಲ ಪರಿಸರನೂ ಹಾಳಾಗುತ್ತೆ ಅಲ್ವಾ? ಹಾಳಾಗೋದ್ ಕಾಣಿಸುತ್ತೆ ನಮಗೆ. ಮೈಸೂರಲ್ಲೂ ಪರಿಸರ ಹಾಳಾಗುತ್ತೆ ಓವರ್ ಟೂರಿಸಂ ಇಂದ, ಅವ್ರ ಓವರ್ ಡೆವಲಪ್ಮೆಂಟ್ ಇಂದ. ಆದ್ರೆ ಸೊ ಅದೇನ್ ಅದು ಸಮಾಜದ ಪಾತ್ರನ ಇಲ್ಲ? ಇಟ್ಸ್ ಆಕ್ಚುಲಿ ಇಟ್ಸ್ ಲಿಂಕ್ ಟು ನನ್ನ ಕೊನೆಯ ಪ್ರಶ್ನೆ ಇವತ್ತಿನ ಚರ್ಚೆಯಲ್ಲಿ. ಇನ್ನು ಸಾಕಷ್ಟು ನಾವು ಹರಟೆ ಹೊಡಿಬಹುದು, ಬಟ್ ಈಗ ನಾವು ತುಂಬಾ ಸತಿ ನೀವು ಈ ಹೆರಿಟೇಜ್ ಅನ್ನೋವಾಗ ನಾವು ಸರ್ಕಾರದ ಬಗ್ಗೆ ಯೋಚನೆ ಮಾಡ್ತೀವಿ, ಆದ್ರೆ ನಿಜವಾಗ್ಲೂ ಯಾರು ಮಾಡ್ತಾ ಇದ್ದಾರೆ ಮೋಸ್ಟ್ ಪಾರ್ಟ್ಸ್ ಆಫ್ ಟೂರಿಸಂ ಅಂದ್ರೆ ನಮ್ಮ ಪ್ರೈವೇಟ್ ಸೆಕ್ಟರ್ ಅಲ್ವಾ? ಇಟ್ ಕೆನ್ ಬಿ ಬಿಗ್ ಓಲ್ಡ್ ಕಂಪನೀಸ್, ಬಿಗ್ ಓಲ್ಡ್ ಟ್ರಾವೆಲ್ ಕಂಪನೀಸ್, ಇಲ್ಲ ಗಲಿ ಟೂರ್ಸ್ ಈ ತರ ಮಾಡರ್ನ್ ಇನಿಷಿಯೇಟಿವ್ಸ್ ಇಂದ. ಸೊ ಇದು ನಮ್ಮ ಇದರ್ ಇಟ್ಸ್ ಇನ್ ಸೊಸೈಟಿ ಇಲ್ಲ ನಮ್ಮ ಪ್ರೈವೇಟ್ ಸೆಕ್ಟರ್ ಅಲ್ಲಿ ನಾವು ವಿ ಆರ್ ಮ್ಯಾನೇಜಿಂಗ್ ಸೋ ಮೆನಿ ಥಿಂಗ್ಸ್. ಮಾನ್ಯುಮೆಂಟ್ ಸರ್ಕಾರ ನೋಡ್ಕೋಬಹುದು, ಸರಿ, ಪಾಲಿಸಿ ಒಂದಷ್ಟು ಲೇ ಡೌನ್ ಮಾಡಬಹುದು. ಸೊ ನಿಮ್ ಪ್ರಕಾರ ನಮ್ಮ ನಾವು ನಮ್ಮ ಕಂಪನೀಸ್ ಅಲ್ಲಿ ನಮ್ಮ ಆಸ್ ಇಂಡಿವಿಜುವಲ್ಸ್, ಆಸ್ ಕನ್ಸ್ಯೂಮರ್ಸ್, ಆಸ್ ಟೂರಿಸ್ಟ್, ಏನ್ ಚೇಂಜ್ ಆಗ್ಬೋದು, ಏನ್ ಚೇಂಜ್ ಕಾಣಿಸ್ತಾ ಇದೆ,
ನಿಮ್ಮ ಫಿಲಾಸಫಿ ನೀವೇನ್ ತರಕ್ಕೆ what you try to bring? Definitely change aagbeku, and it's on two levels ala. One, you have to have a policy intervention kandre to restrict numbers into a place maarbodu successfully. So many places have done it. Iga Bhutan alli as an international traveler, if you have to go, you have to pay $500 a day ala. Is that's the fee, except for Indians yakandre we are a neighbor anta. ಯಾಕೆಂದ್ರೆ ಟು ರಿಸ್ಟ್ರಿಕ್ಟ್ ನಂಬರ್ಸ್. ಈಗ ಭೂತಾನ್ ಅಲ್ಲಿ ಅಂತ ಒಂದು ಬ್ಯೂಟಿಫುಲ್ ಹಿಮಾಲಯನ್ ಕಿಂಗ್ಡಮ್ ಅಲ್ಲಿ ಇಟ್ ಕೆನಾಟ್ ಹ್ಯಾಂಡಲ್ ಮಾಸ್ ಟೂರಿಸಮ್. ಆದ್ರೆ ಇಟ್ಸ್ ಅ ಡೆತ್ ಆಫ್ ದ ಡೆಸ್ಟಿನೇಷನ್ ಅಂತ ಹೇಳ್ತಾರೆ. ಹಾಗೆ ಹೌ ದೇ ಕಂಟ್ರೋಲ್ ದ ನಂಬರ್ಸ್ ಅಂದ್ರೆ ಅದಕ್ಕೆ ಒಂದು ಫೀ ಹಾಕೋದು ಅಲ್ಲ, ಇಷ್ಟೇ ಪಾಸ್ ಕೊಡೋದ ಈ ವರ್ಷ, ಇಷ್ಟ ಪಾಸ್ ಕೊಟ್ರೆ ಇಷ್ಟು ಜನ ಬರ್ಬೋದು ಅಂತ. ಸೊ ಒನ್ ಇಸ್ ಕಂಟ್ರೋಲಿಂಗ್ ದ ನಂಬರ್ಸ್, ಇಟ್ಸ್ ಅ ಪಾಲಿಸಿ ಇಂಟರ್ವೆನ್ಷನ್. ಇನ್ನೊಂದು ನೀವು ಹೇಳಿದ್ದು ಇಟ್ಸ್ ಅ ಕಲ್ಚರಲ್ ಆಸ್ಪೆಕ್ಟ್ ಅಲ್ಲ. ಈ ಒಂದು ನಮ್ಮ ಬಿಹೇವಿಯರ್ ಇರುತ್ತಲ್ಲ ವೆನ್ ಯು ಗೋ ಟು ಅ ಡಿಫ್ರೆಂಟ್ ಸಿಟಿ, ಅದು ಒಂದು ದಟ್ಸ್ ಅ ಕಲ್ಚರಲ್ ಸೆನ್ಸಿಟೈಸೇಷನ್ ಪಾಯಿಂಟ್ ಆಫ್ ವ್ಯೂ. ನಾನು ಹೇಳ್ತಿರೋದು ಈಗ ಬರೀ ಬೇರೆಯವರು ಮೈಸೂರಿಗೆ ಬಂದು ಹಾಗೆ ಬಿಹೇವ್ ಮಾಡ್ತಾರೆ ಅಂತಲ್ಲ, ಅದು ಈಗ ನಾವು ಇಂಡಿಯನ್ಸ್ ಬೇರೆ ಕಡೆ ಹೋದಾಗ ನಾವು ಹೇಗೆ ಒಂದು ನಮ್ಮ ಬಿಹೇವಿಯರ್ ಹೇಗೆ ಇರುತ್ತೆ ಅಂತ, ದಟ್ ಅಲ್ಲಿ ಐ ಥಿಂಕ್ ವಿ ಹ್ಯಾವ್ ಅ ಲಾಂಗ್ ವೇ ಟು ಗೋ. ನಾವು ಎಸ್ಪೆಷಲಿ ಒಂದು ಟು ಬ್ಲೆಂಡ್ ಇನ್ ಟು ದ ಕಲ್ಚರ್, ಟು ಅಂಡರ್ಸ್ಟ್ಯಾಂಡ್ ದೇರ್ ಕಲ್ಚರ್, ಟು ಅಪ್ರಿಷಿಯೇಟ್ ದೇರ್ ಕಲ್ಚರ್ ಅಂಡ್ ಟು ಬಿ ರೆಸ್ಪೆಕ್ಟ್ಫುಲ್ ಇದೆಯಲ್ಲ, ದಟ್ ನನಗನ್ಸುತ್ತೆ ಐ ವುಡ್ ಲೈಕ್ ಟು ಬಿಲೀವ್ ವಿತ್ ಮೋರ್ ಎಕ್ಸ್ಪೋಜರ್, ಮೆಚ್ಯೂರಿಟಿ ಅಂಡ್ ಮೋರ್ ಟ್ರಾವೆಲ್ ಅದು ಬರುತ್ತೆ. ದಟ್ ವಿ ಸಿ ವಿತ್ ಬಹಳ ಎಸ್ಪೆಷಲಿ ವಿತ್ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್, ದೇ ಮೋರ್ ಸೆನ್ಸಿಟೈಸ್ ನನಗನ್ಸುತ್ತೆ. ಅಂಡ್ ದಟ್ಸ್ ಅ ಫಂಕ್ಷನ್ ಆಫ್ ಸಾಕಷ್ಟು ಟ್ರಾವೆಲ್ ಮಾಡಿದರೆ ಸಾಕಷ್ಟು ಎಕ್ಸ್ಪೋಜರ್ ಇದೆ ಅಂಡ್ ದರ್ ಕಲ್ಚರ್ ಇಸ್ ಮೋರ್ ಸೆನ್ಸಿಟಿವ್ ಅಂತ. ಅದನ್ನ ವಿ ಹ್ಯಾವ್ ಟು ಡೆಫಿನೆಟ್ಲಿ ಫೋಕಸ್ ಆನ್ ದಟ್ ಆಸ್ ಅ ಕಲ್ಚರಲ್ ಸೆನ್ಸಿಟಿವಿಟಿ ಆಸ್ಪೆಕ್ಟ್ ನಮ್ಮಲ್ಲಿ. ಅಂಡ್ ದಟ್ಸ್ ಅ ಸೊಸೈಟಲ್ ಚೇಂಜ್ ಅಲ್ಲ, ನಮ್ಮಲ್ಲಿ ಅದು ಸೊಸೈಟಲ್ ಚೇಂಜ್ ದಟ್ ಹ್ಯಾಸ್ ಟು ಹ್ಯಾಪನ್. ಅಂಡ್ ಫ್ರಮ್ ಪ್ರೈವೇಟ್ ಇನಿಷಿಯೇಟಿವ್ಸ್, ಇವಾಗ ನೀವು ಗಲಿ ಟೂರ್ಸ್ ಅಲ್ಲಿ ಹೇಗೆ ಯೋಚನೆ ಮಾಡ್ತೀರಾ? ಅಂಡ್ ನೀವು ಒಬ್ಬರೇ ಅಲ್ಲ ಅಲ್ವಾ, ವೈಲ್ ದ ನಂಬರ್ ಇಸ್ ಸ್ಮಾಲ್, ದೇಶದಲ್ಲಿ ಬೇರೆ ಬೇರೆ ಕಡೆ ಈ ತರ ಒಂದು ಮಾಡರ್ನ್, ಮೋರ್ ಸಸ್ಟೈನಬಲ್, ಮೋರ್ ಸೆನ್ಸಿಟಿವ್ ಟೂರಿಸಮ್ ಅಂಡ್ ಟ್ರಾವೆಲ್ ಅನ್ನ ಪ್ರಮೋಟ್ ಮಾಡೋಕೆ ತುಂಬಾ ಜನ ಟ್ರೈ ಮಾಡ್ತಾ ಇದಾರೆ ಅವರವರೇ ಸ್ಟೈಲ್ ಅಲ್ಲಿ. ಸೊ ಇನ್ ಜನರಲ್ ಅಲ್ಲಿ ಏನ್ ನೀವು ಬದಲಾಯಿಸ್ತಾ ಇದ್ದೀರಾ, ಬದಲಾಯಿಸಬಹುದು? ಡೆಫಿನೆಟ್ಲಿ ಪವನ್, ನನಗೆ ಅನ್ಸ್ತಂಗೆ ಟೂರಿಸಮ್ ಇಸ್ ಲಾರ್ಜ್ಲಿ ಅ ಪ್ರೈವೇಟ್ ಲೆಡ್ ಇನಿಷಿಯೇಟಿವ್ ಎಕ್ಸೆಪ್ಟ್ ಫಾರ್ ಸರ್ಟನ್ ಏರಿಯಾಸ್. ಒಂದು ಇನ್ ಟರ್ಮ್ಸ್ ಆಫ್ ಕನೆಕ್ಟಿವಿಟಿ ಟು ದ ಡೆಸ್ಟಿನೇಷನ್, ನಾವೇನ್ ಹೇಳ್ತೀವಿ ಈಗ ಕೇರಳನೇ ತಗೊಳ್ಳಿ, ಐ ಥಿಂಕ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸಾಂಪಲ್. ಇಂಡಿಯಾ ದೇ ಹ್ಯಾಡ್ 4 ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್, ಟ್ರಿವಾಂಡ್ರಮ್, ಕ್ಯಾಲಿಕಟ್, ಕನ್ನೂರ್, ಕೊಚ್ಚಿ ಅಂತ ಅಲ್ಲ. ಅದ್ರಲ್ಲಿ ಎಸ್ಪೆಷಲಿ ಒನ್ ಕ್ಯಾಲಿಕಟ್ ಇಸ್ ಅ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, ಅದು ಕೊಚ್ಚಿನ ಏರ್ಪೋರ್ಟ್. ಸೊ ಒಂದು ಯು ರಿಯಲ್ ಇಂಡಿ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಟೂರಿಸ್ಟ್ ಟು ಕಮ್ ಇನ್ ಬರಕ್ಕೆ, ಅದು ದಟ್ಸ್ ಅ ಸ್ಟೇಟ್ ಇಂಟರ್ವೆನ್ಷನ್, ಅದಕ್ಕೆ ಬೇಕು. ಅಂಡ್ ಸೆಟ್ ಪಾಲಿಸೀಸ್ ಇನ್ ಪ್ಲೇಸ್, ನೀವು ಹೇಳ್ದಂಗೆ ಟೂರಿಸ್ಟಿಕ್ ನಂಬರ್ಸ್. ಲೆಟ್ಸ್ ಈಗ ವೆಸ್ಟರ್ನ್ ಘಾಟ್, ಇಟ್ಸ್ ಅ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಲ್ಲ, ಅಲ್ಲಿ ಯು ಹ್ಯಾವ್ ಟು ರಿಸ್ಟ್ರಿಕ್ಟ್ ನಂಬರ್ಸ್. ಕಬಿನಿ ಆಗಿರ್ಬೋದು, ಅಲ್ಲಿ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ನೇಚರ್ ಇಸ್ ಟು ರಿಸ್ಟ್ರಿಕ್ಟ್ ನಂಬರ್ಸ್. ಮಾನ್ಯುಮೆಂಟ್ಸ್ ಆಗಿರ್ಬೋದು, ಅದು ಇಟ್ಸ್ ಅ ಪಾಲಿಸಿ ಇನಿಷಿಯೇಟಿವ್. ಸೊ ನನಗೆ ಟೂ ಏರಿಯಾಸ್, ಒನ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ಕ್ಲಿಯರ್ಲಿ ಅ ಸ್ಟೇಟ್ ಟೋನ್ಡ್ ಇನಿಷಿಯೇಟಿವ್, ಅದಾದ್ಮೇಲೆ ಟು ರಿಸ್ಟ್ರಿಕ್ಟ್ ಆನ್ ನಂಬರ್ಸ್ ಎಕ್ಸೆಟ್ರಾ ಅರೌಂಡ್ ಪಾಲಿಸಿ. ದಟ್ಸ್ ಅ ಪಾಲಿಸಿ ಇಂಟರ್ವೆನ್ಷನ್. ಅದ್ ಬಿಟ್ರೆ ಎವ್ರಿಥಿಂಗ್ ಎಲ್ಸ್ ಇಸ್ ಬೈ ದ ಪ್ರೈವೇಟ್ ಪ್ಲೇಯರ್ಸ್ ಅಲ್ಲ. ಈಗ ನೀವು ಒಳ್ಳೆ ಅಕಾಮಿಡೇಷನ್ ಆಗಿರ್ಬೋದು, ರೈಟ್ ಫ್ರಮ್ 5-star ಪ್ರಾಪರ್ಟೀಸ್ ಟು ಬುಟೀಕ್ ಪ್ರಾಪರ್ಟೀಸ್ ಟು ಆಲ್ ದಿ ವೇ ಟು ನಿಮ್ಮ ಬ್ಯಾಕ್ ಪ್ಯಾಕರ್ ಹಾಸ್ಟೆಲ್ಸ್ ಆಗಿರ್ಬೋದು, ದೇರ್ ಆಲ್ ಪ್ರೈವೇಟ್ ಪ್ಲೇಯರ್ಸ್ ಕಮ್ ಇನ್ ಅಂಡ್ ಫಿಕ್ಸ್. ಅದ್ರ ಜೊತೆ ನೀವು ರೆಸ್ಟೋರೆಂಟ್ಸ್ ಆಗಿರ್ಬೋದು, ಆಲ್ ಕಲರಿ ಇಂಡೆನ್ಸಲ್ಸ್, ಅದಕ್ಕೆಲ್ಲ ಯು ಗೆಟ್ ಪ್ರೈವೇಟ್ ಪ್ಲೇಯರ್ಸ್. ಇನ್ಫ್ಯಾಕ್ಟ್ ಥಿಂಗ್ಸ್ ಟು ಡೂ ಇರ್ಬೋದಲ್ಲ, ನಾವೇನು ಇಟ್ ಕುಡ್ ಬಿ ಮ್ಯೂಸಿಯಂ ವಿಸಿಟ್ಸ್ ಆಗಿರ್ಬೋದು, ಇನ್ಕ್ಲೂಡಿಂಗ್ ನಾವು ವಾಟ್ ವಿ ಡೂ ಗಲಿ ಟೂರ್ಸ್ ಅಲ್ಲಿ ವಿ ಕ್ರಿಯೇಟ್ ಎಕ್ಸ್ಪೀರಿಯನ್ಸಸ್ ಅಲ್ಲ. ಈ ಒಂದು ಊರಲ್ಲಿ ಏನೇನಿದೆ, ಈಗ ಆಲ್ಟ್ ಇರ್ಬೋದು, ಯೋಗ ಇರ್ಬೋದು, ಅದನ್ನ ನೋಡ್ಕೊಂಡು ನಾವು ಅದ್ರ ಮೇಲೆ ವಿ ಕ್ರಿಯೇಟ್ ಎಕ್ಸ್ಪೀರಿಯನ್ಸ್, ವಿ ಕ್ರಿಯೇಟ್ ದೀಸ್ ಟೂರ್ಸ್ ಅಲ್ಲ, ದೀಸ್ ಮೈಕ್ರೋ ಟೂರ್ಸ್ ಇನ್ ಎಕ್ಸ್ಪೀರಿಯನ್ಸಸ್. ಆಲ್ ದಿಸ್ ಡನ್ ಬೈ ಪ್ರೈವೇಟ್ ಪ್ಲೇಯರ್ಸ್ ಅಲ್ಲ. ಅಂಡ್ ಇದರಲ್ಲಿ ಡೆಫಿನೆಟ್ಲಿ ಪ್ರೈವೇಟ್ ಪ್ಲೇಯರ್ಸ್ ಬಂದಾಗ ಇದರ್ ಬಿ ಲಾಟ್ ಆಫ್ ಇನೋವೇಷನ್, ದಿಸ್ ಲಾಟ್ ಆಫ್ ಕಾಂಪಿಟೇಷನ್, ದಿಸ್ ಲಾಟ್ ಆಫ್ ಫೇರ್ನೆಸ್ ಇನ್ ಟರ್ಮ್ಸ್ ಆಫ್ ಪ್ರೈಸ್ ಎಕ್ಸೆಟ್ರಾ ಅಲ್ಲ. ಸೊ ಅದರಲ್ಲಿ ಐ ಥಿಂಕ್ ಇಟ್ಸ್ ಗುಡ್ ಟು ಹ್ಯಾವ್ ಪ್ರೈವೇಟ್ ಇನ್ವಾಲ್ವ್ಮೆಂಟ್ ಅಲ್ಲಿ, ಬಟ್ ಇನ್ ಟರ್ಮ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ ಟರ್ಮ್ಸ್ ಆಫ್ ಪಾಲಿಸಿ, ಐ ಥಿಂಕ್ ಲಾಟ್ ಆಫ್ ನಮ್ ಟೂರಿಸಂ ಪಾಲಿಸಿ ಅಲ್ಲ. ಯಾಕಂದ್ರೆ ಟೂರಿಸಂ ಆದ ಇಂಡಸ್ಟ್ರಿ ಬಹಳನೇ ಎಫೆಕ್ಟ್ ಆಗುತ್ತೆ ವಿತ್ ಈಗ ಫ್ಲಡ್ಸ್ ಆದ್ರೆ, ಈಗ ಕೊರೋನಾ ವೈರಸ್ ಆಯ್ತು, ಅಥವಾ ಈಗ ಡೆಲ್ಲಿ ರೇಪ್ ಕೇಸ್ ಇಂದ ನಮ್ಮ ದೇಶಕ್ಕೆ ಎಂತ ಒಂದು ಬ್ಯಾಡ್ ಪ್ರೆಸ್ ಇತ್ತು ಅಂದ್ರೆ ಇಟ್ ರಿಯಲಿ ಹ್ಯಾಂಪರ್ಡ್ ನಂಬರ್ಸ್ ಆ ವರ್ಷ. ಸೊ ಈ ಎಂತ ಒಂದು ಫ್ರೆಜೈಲ್ ಇಂಡಸ್ಟ್ರಿ ಅಂದ್ರೆ ಬೇರೆ ಒಂದು ಸೆಕ್ಟರ್ ಏನೋ ಒಂದು, ನಿಮಗೆ ಇಫ್ ಯು ಹಿಯರ್ ಸಮ್ ನಾಯ್ಸ್ ಟೂರಿಸಂ ನಂಬರ್ಸ್ ಎಫೆಕ್ಟ್ ಆಗುತ್ತೆ.
ಅಲ್ವಾ? ಅದೇ ತನ್ನ ಸೊ ಮೈ ಮೈ ಪಾಯಿಂಟ್ ಹಿಯರ್ ಇಸ್ ದಿಸ್ ಆಫ್ ಕೋರ್ಸ್ ನಿಮಗೆ ಸ್ಟೇಟ್ ಇಂಟರ್ವೆನ್ಷನ್ ಇದೆ ಒಂದು ಸರ್ಟನ್ ಆಸ್ಪೆಕ್ಟ್ಸ್, ಮಿಕ್ಕಿದೆಲ್ಲ ಐ ತಿಂಕ್ ಪ್ರೈವೇಟ್ ಪ್ಲೇಯರ್ಸ್ ವಿಲ್ ಕಮ್ ಇನ್ ಅಂಡ್ ಮೇಕ್ ಇಟ್ ಅ ರೋಬಸ್ಟ್ ಇಕೋಸಿಸ್ಟಮ್. ಅಂಡ್ ಓವರ್ ಆಲ್ ಒಂದು ಜಾಗಕ್ಕೆ ಎಷ್ಟೇ ಒಂದು ಇತಿಹಾಸ ಇರ್ಬೋದು, ಅಟ್ರಾಕ್ಷನ್ ಇರ್ಬೋದು, ಕೊನೆಗೆ ಇಟ್ ಶುಡ್ ಬಿ ಸೇಫ್, ಇಟ್ ಶುಡ್ ಬಿ ಕಂಫರ್ಟಬಲ್. ಅದೆಲ್ಲ ಇಲ್ಲ, ನೀವು ಹೇಳಿದ ಉದಾಹರಣೆಲೆ ಏನೇ ಕಾರಣಕ್ಕಾದ್ರೂ ಈ ಜಾಗ ಇಲ್ಲಿ ಬಂದ್ರೆ ನಮ್ಮ ಸೇಫ್ಟಿಗೆ ಒಂದು ಪ್ರಶ್ನೆ ಇದೆ ಅಂದ್ರೆ ನೀವು ಬೇರೆ ಏನಾದ್ರೂ ಮಾಡಿರ್ಬೋದು. ಎಕ್ಸಾಕ್ಟ್, ಯು ಆರ್ ಗೋಯಿಂಗ್ ಟು ಲೂಸ್ ಪೀಪಲ್ ಅಲ್ವಾ? ಅಂಡ್ ನಿಜ, ನಾವ್ ಏನಕ್ಕೆ ಬೇರೆ ಎಲ್ಲೋ ಹೋಗಿ ಭಯ ಪಟ್ಕೊಂಡು ಹೋಗಿ ಹೆಂಗ್ ಮಜಾ ಮಾಡೋದು ಅಲ್ವಾ? ಯಾಕಂದ್ರೆ ನೀವು ಹೋಗ್ತಿರೋದೆ ಟ್ರಾವೆಲ್ಗೋಸ್ಕರ, ಟು ಹ್ಯಾವ್ ಫನ್ ಅಲ್ವಾ? ಹೇಳ್ದಂಗೆ ಎಕ್ಸಾಕ್ಟ್ಲಿ ಸೇಫ್ಟಿ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಅಲ್ಲ. ನನ್ನ ಜೊತೆ ಐ ವುಡ್ ಸೇ ಸೇಫ್ಟಿ ಅಂಡ್ ಸಸ್ಟೈನಬಿಲಿಟಿ, ದಟ್ ಡೆಸ್ಟಿನೇಷನ್ ಹ್ಯಾಸ್ ಬಿ ಸಸ್ಟೈನಬಲ್. ಯಾಕಂದ್ರೆ ಬರೀ ನೀವು ನೋಡ್ಕೊಂಡ್ ಬಂದ್ರೆ ಆಗಲ್ಲ, ದ ನೆಕ್ಸ್ಟ್ ಜನರೇಷನ್, ದ ಜನರೇಷನ್ ಆಫ್ಟರ್ ದಟ್. ಅದೇ ಹೇಳ್ತಾರೆ, ಟ್ರಾವೆಲ್ ಲೀವ್ ದ ಪ್ಲೇಸ್ ಬೆಟರ್ ದನ್ ಹೌ ಯು ಫೌಂಡ್ ಇಟ್ ಅಂತ. ಇಟ್ಸ್ ಆಲ್ ವಿತ್ ರೆಸ್ಪಾನ್ಸಿಬಲ್ ಟ್ರಾವೆಲ್ ಅಲ್ಲ. ಮಾಡ್ಬೋದು ಅಫ್ ಕೋರ್ಸ್ ಇನ್ ಯುವರ್ ಓನ್ ಲಿಮಿಟೆಡ್ ಬಿಟ್, ಯು ಕ್ಯಾನ್ ಡೂ ರೆಸ್ಪಾನ್ಸಿಬಲ್ ಟ್ರಾವೆಲ್. ಇನ್ಫ್ಯಾಕ್ಟ್ ನೀವು ವೆನ್ ಯು ಸೇ ಸೇಫ್ಟಿ ಇಂಪಾರ್ಟೆಂಟ್ ಅಂತ ಹೇಳಿದಾಗ, ನೀವು ಇಂಡಿಯಾಲಿ ನಾವು ಇಫ್ ಯು ಲುಕ್ ಇನ್ ಇಂಟರ್ನ್ಯಾಷನಲ್ ನಂಬರ್ಸ್, ಸಾಕು ಜನ ಬ್ಯಾಕ್ ಪ್ಯಾಕರ್ಸ್ ಬರ್ತಾರೆ 18, 20, early 20s, ರೈಟ್ ಫ್ರಮ್ ಸ್ಟೀವ್ ಜಾಬ್, ಬಹಳ ಜನ ಅದೇ ಕಮಿಂಗ್ ಟು ಇಂಡಿಯಾ ಟು ಡಿಸ್ಕವರ್ ದಮ್ ಸೆಲ್ಸ್ ಅಂತ. ಅವ್ರ ದುಡ್ಡಿರಲ್ಲ, ಖರ್ಚು ಮಾಡಲ್ಲ, ರೈಟ್? ಅದು ಡಸಂಟ್ ರಿಯಲಿ ಹೆಲ್ಪ್ ಟೂರಿಸಂ. ಅದು ಬಿಟ್ಟರೆ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಅಲ್ಲಿ ಇಟ್ಸ್ ಓನ್ಲಿ ದ 60+, ರಿಟೈರ್ ಆಗಿರುತ್ತೆ, ದುಡ್ಡು ಮಾಡಿರ್ತಾರೆ, ತಂದೆ ಕಮ್ ನೋ ದರ್ ಕಂಪ್ಲೀಟ್ ಆಂಟ್ರಾಜ್ ಪ್ರೈವೇಟ್ ಜೆಟ್ಸ್ ಅಲ್ಲಿ ಬರ್ತಾರೆ, ದುಡ್ಡಿರುತ್ತೆ ಖರ್ಚು ಮಾಡೋದಕ್ಕೆ. ಆದ್ರೆ ಇಂಡಿಯಾಲೆ ನೀವು ಮಿಡ್ಲ್ ಫ್ರಮ್ 30s to 50s ದೇನ್ ವಿತ್ ಫ್ಯಾಮಿಲಿ ಅಂಡ್ ಕಿಡ್ಸ್ ಅವ್ರನ್ನ ನೋಡ್ತೀರಾ? ಇಲ್ಲ ಅಲ್ಲ. ಐದರ್ ಇನ್ ಯೂರೋಪ್ ಅಥವಾ ದೇ ಆರ್ ಗೋಯಿಂಗ್ ಟು ಥೈಲ್ಯಾಂಡ್, ದೇ ಆರ್ ಗೋಯಿಂಗ್ ಟು ಸೌತ್ ಈಸ್ಟ್ ಏಷ್ಯಾ. ಯಾಕಂದ್ರೆ ಅವರಿಗೆ ಸೇಫ್ಟಿ ಇಂಪಾರ್ಟೆಂಟ್, ಕನ್ವೀನಿಯನ್ಸ್ ಇಂಪಾರ್ಟೆಂಟ್. ಆಲ್ಸೋ ದಟ್ ಚಂಕ್ ಇಸ್ ಅ ರಿಯಲ್ ಮನಿ ಸ್ಪೆಂಡರ್ ಅಲ್ವಾ? ಹೌದು, ರಿಯಲ್ ಮನಿ ಸ್ಪೆಂಡರ್. ಅಂಡ್ ನನಗೆ ಅನ್ಸುತ್ತೆ ದಟ್ ವಿ ಶುಡ್ ಅಟ್ರಾಕ್ಟ್ ದಟ್ ಸೆಗ್ಮೆಂಟ್ ನಮ್ಮ ದೇಶಕ್ಕೆ. ವಿ ನೀಡ್ ಟು ಸಿ ಮೋರ್ ಆಫ್ ದಟ್ ಸೆಗ್ಮೆಂಟ್ ಕಮಿಂಗ್ ಇನ್ ಟು ಇಂಡಿಯಾ. ಅಂಡ್ ಖಂಡಿತ ನಮ್ ಕರ್ನಾಟಕದಲ್ಲಂತೂ ಅದ್ ಮಾಡ್ಬೇಕು ಅಂದ್ರೆ ಐ ಥಿಂಕ್ ಮೈಸೂರ್ ಇಸ್ ದ ಸೆಂಟರ್ ಪಾಯಿಂಟ್ ಆಫ್ ಆಲ್ ಆಫ್ ದಟ್. ಸೊ ವಿನಯ್ ಅವರೇ, ನಮ್ಮ ತಲೆಹರಟೆಗೆ ಈ ಎಪಿಸೋಡ್ ಬಂದಿದ್ದಕ್ಕಂತೂ ತುಂಬಾನೇ ಧನ್ಯವಾದ. ನಾವು ಈ ಟೂರಿಸಂ ಬಗ್ಗೆ ಡೈರೆಕ್ಟ್ ಆಗಿ ಒಂದು ಇಷ್ಟ ಮಟ್ಟಿಗೆ ನಾವೊಂದು ಚರ್ಚೆ ಮಾಡಿರ್ಲಿಲ್ಲ. ಸೊ ಮೊದಲನೇ ಚರ್ಚೆ ಆಗಿದೆ, ಇನ್ನು ಸಾಕಷ್ಟು ಆಗಬೇಕು. ನೀವು ಬರ್ತಾ ಇರಿ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್ ಪವನ್, ಫ್ಯಾಂಟಾಸ್ಟಿಕ್ ಇನಿಷಿಯೇಟಿವ್ ತಲೆಹರಟೆ, ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಎಪಿಸೋಡ್ ಇಷ್ಟ ಆಯ್ತಾ? ಹೊಸ ಎಪಿಸೋಡ್ ಕೇಳೋದಿಕ್ಕೆ IVM ಪಾಡ್ಕಾಸ್ಟ್ ಆ್ಯಪ್ ಅಥವಾ ಇನ್ಯಾವುದಾದ್ರೂ ಪಾಡ್ಕಾಸ್ಟ್ ಆ್ಯಪ್ ಡೌನ್ಲೋಡ್ ಮಾಡಿ ತಲೆ ಹರಟೆ ಕನ್ನಡ ಪಾಡ್ಕಾಸ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ಇದ್ದೀವಿ. ಫಾಲೋ ಮಾಡಿ @haratePod, HARATEPOD. ಇನ್ನೂ ಏನಾದರೂ ಹಂಚ್ಕೋಬೇಕಾಗಿದ್ರೆ ಇಮೇಲ್ ಕಳಿಸಿ haratepod@gmail.com. ನಮ್ಮ ಈ ಕನ್ನಡದ ಹೊಸ ಪಾಡ್ಕಾಸ್ಟ್ ಬಗ್ಗೆ ಎಲ್ಲರಿಗೂ ತಿಳಿಸಿ. ಅಣ್ಣ, ತಮ್ಮ, ಅಕ್ಕ, ತಂಗಿ, ಅಂಕಲ್, ಆಂಟಿ, ಮನೆಯಲ್ಲಿರೋ ಟಾಮಿ, ಊರಲ್ಲಿರೋ ಫ್ರೆಂಡ್ಸು, ಎಲ್ಲರಿಗೂ ಹೇಳಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಧನ್ಯವಾದ. ವರ್ಕಿಂಗ್ ಮಂಡೇ ಟು ಫ್ರೈಡೇ ಗ್ಲೂ ಟು ಯೋರ್ ಚೇರ್ ಮೇಕಿಂಗ್ ಯು ಫೀಲ್ ಡಲ್? ವರಿ ನಾಟ್. Get your 5-minute weekly dose of travel around the world with Postcards from Nowhere. Join me every Thursday as I explore the strange, obscure, and fascinating parts of the world and bring out facets of travel you may not have thought of before. You can find us on the IVM Podcast app, website, or wherever you get your podcasts from. Don't you think that if everyone around you is getting smart, you better be smarter? Hey there, I'm the traveling professor Siddharth Deshmukh and I'm back with season 2 of my podcast to make you smarter. Smarter with Sid. What's this season's focus about? Well, it's about 10-minute nuggets that will make you stand out at work. It's time to go from smart to smarter. Tune in every Tuesday and Thursday and become smarter with Sid.